ಧಾರೋಪಾನ ದಾರೋಪಾನ ಧಾರೋ ತೃತೀಯ ಪದ ಹಾ ಇದೆಲ್ಲ ಅಲ್ಲ ಪ್ರಥಮತಃ ನೂತನಮೇವ ಪದ ದಾರು ಧಾರಾಪಾದತ್ರ ಧಾರಾಪಾದತ್ರ ರವ ಧಾರಾಪಾದತ್ರ ರವ ಧಾರಾಪಾದತ್ರ ರವಿ ಧಾರಾಪಾದತ್ರ ರವಿ ರವಿ ಧಾರಾಪಾದತ್ರ ರವಿ ಧಾರಾಪಾದತ್ರ ರವಿ ವಿದ್ಯುತ್ ವಿದ್ಯುತ್ ವೇತ್ರೇಣ ವಿದ್ಯುದ್ವೇತ್ರೇಣ ವಿದ್ಯುದ್ವೇತ್ರೇಣ ವಿದ್ಯುದ್ವೇತ್ರಂ ವಹನ್ ವಿದ್ಯುದ್ವೇತ್ರಂ ವಹನ್ ವಿದ್ಯುದ್ವೇತ್ರಂ ವಹನ್ ವಿದ್ಯುದ್ವೇತ್ರಂ ವಹನ್ ಅಸೌ ಘನಕಾಲ ವಿದ್ಯುದ್ವೇತ್ರಂ ವಹನ್ ಅಸೌ ಘನಕಾಲ ಆಗಚ್ಚತ್ ಅಧ್ಯಾಪಕ ಇವ ಕಠಿಣೋ ಅಧ್ಯಾಪಕ ಇವ ಕಠಿಣೋ ವಿರಹಿ ಛಾತ್ರ ವಿರಹಿ ಅಧ್ಯಾಪಕ ಇವ ಕಠಿಣೋ ಆಗಚ್ಚತ್ಯಧ್ಯಾಪಕ ಅಧ್ಯಾಪಕ ಇವ ಕಠಿಣೋ ವಿರಹಿ ಛಾತ್ರೈಕ ತರ್ಜನೋ ಘನ ಸಮಯ ಅಧ್ಯಾಪಕ ಇವ ಕಠಿಣೋ ವಿರಹಿ ಓ ಘನಕಾಲ ಹೇ ಅಧ್ಯಾಪಕ ಇವ ಕಠಿಣೋ ವಿರಹಿ ಛಾತ್ರೈ ವಿರಹಿ ಅಧ್ಯಾಪಕ ಇವ ಕಠಿಣೋ ವಿರಹಿ ಛಾತ್ರೈಕ ತರ್ಜನ ತರ್ಜನೋ ಹ್ಯಾಯಾತಃ ಛಾತ್ರೈಕ ವಿರಹಿ ಛಾತ್ರಸ್ಯ ತರ್ಜನೋ ಹ್ಯಾಯಾತಃ ತರ್ಜನಸ್ತ್ವಾಯಾತಃ ಇಲ್ಲಿ ಮಳೆಗಾಲವನ್ನು ಒಂದು ಅಧ್ಯಾಪಕನಿಗೆ ಲೆಕ್ಚರರ್ಗೆ ಹೋಲಿಸಿದ್ದೀನಿ. ತುಂಬ ಕಠಿಣನಾದ ತುಂಬ ಕರ್ಕಶ ಹೃದಯಾದ ಲೆಕ್ಚರರು ಅವನು ಕಾರಿಡಾರ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅದು ಒಂದು ಚಿತ್ರಣ. ಅವನ ಬೂಟ್ಸಿನ ಶಬ್ದ ಕೇಳಿಸ್ತಾ ಇದೆ. ಈ ಮಳೆಯ ಧಾರೆಯ ಶಬ್ದವೇ ಆ ಬೂಟ್ಸಿನ ಶಬ್ದ. ಕೈಯಲ್ಲಿ ಬೆತ್ತವನ್ನು ಹಿಡ್ಕೊಂಡು ಬಂದಿದ್ದಾನೆ. ಆ ವಿದ್ಯುತ್ ಮಿಂಚೆ ಅವನ ಕೈನಲ್ಲಿರುವಂತಹ ಬೆತ್ತ. ಮತ್ತು ಅವನ ಛಾತ್ರರು ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದ್ರೆ ವಿರಹದಿಂದ ನೊಂದಿರುವವರೇ ಅವನ ವಿದ್ಯಾರ್ಥಿಗಳು. ಆ ವಿರಹಿಣಿ ಎನ್ನುವಂತಹ ವಿದ್ಯಾರ್ಥಿಯರಿಗೆ ಕಷ್ಟ ಕೊಡೋದಕ್ಕೆ ಈ ಮಳೆಗಾಲ ಅನ್ನುವಂತಹ ಅಧ್ಯಾಪಕನು ಬರ್ತಾ ಇದ್ದಾನೆ. ನಮ್ಮ ಶಂಕರ್ ಅವರು ಯಾವಾಗಲೂ ಒಮ್ಮೆ ಈಚೆಗೆ ಹಲವು ತಿಂಗಳುಗಳ ಕೆಳಗೆ ಅವರು ಬರೆದ ಒಂದು ಪದ್ಯ ಇದೇ ರೀತಿಯಾದದ್ದು. ಅಲ್ಲಿ ಮಳೆಗಾಲ ಒಂದು ಚಿಕ್ಕ ಮಗುವಿನ ಹಾಗೆ ಮಿಂಚೆನ್ನುವ ತಾಯಿ ಅಂದರೆ ದಾದಿಯ ಬೆರಳನ್ನು ಹಿಡ್ಕೊಂಡು ಬರ್ತಾ ಇದೆ ಅನ್ನುವಂತೆ ಒಂದು ವರ್ಣನೆ ಮಾಡಿದ್ದು ನನಗೆ ಜ್ಞಾಪಕ ಬಂತು. ಅದಕ್ಕೆ ನಾನು ಕೇಳಿದೆ, ಆ ಒಂದು ಥಾಟ್ ಮೇಲೆ ಒಂದು ಪದ್ಯ ಮಗುವಿನ ನಡಿಗೆ ಥರ ಬಂದದ್ದನ್ನು ನಾನು ಆಕ್ಷೇಪ ಮಾಡಿದ ತಕ್ಷಣವೇ ಭಂಗ್ಯಂತರದಿಂದ ಬೇರೊಂದು ಪದ್ಯ ಕೊಟ್ಟಿರತಕ್ಕಂಥದ್ದು ತುಂಬ ಸ್ವಾರಸ್ಯಕಾರಿಯಾದದ್ದು. ನೋಡಿ, ಅವಧಾನದಲ್ಲಿ ಎಷ್ಟೋ ಜನ ಅವಧಾನಿಗಳು ಪೂರ್ವ ಕವಿಗಳ ಪದ್ಯಗಳನ್ನು ಉಂಡುಂಡಿಯಾಗಿ ತೊಗೊಂಡ್ಬಿಡ್ತಾರೆ. ನಾನೇ ಒಬ್ಬ ದೊಡ್ಡ ತೆಲುಗಿನ ಅವಧಾನಿಗಳು, ಶಂಕರು ಅವತ್ತಿದ್ದರು ಸಭೆಯಲ್ಲಿ, ಶಂಕರದೇ ಪದ್ಯವನ್ನು ಅನಾಮತ್ತಾಗಿ ತಮ್ಮದು ಅನ್ನುವಂತೆ ತೆಗೆದುಕೊಂಡು ಹೇಳಿಬಿಟ್ರು. ಅವರಿದ್ದಿದ್ದರಿಂದ ಕಡೆಗೆ ಅದು ಮೂಲ ಅಲ್ಲಿದು ಅಂತ ಹೇಳ್ಬಿಟ್ಟು ಅಂದರು. ಆದರೆ ಈ ಮನುಷ್ಯನ ಪ್ರಾಮಾಣಿಕತೆ ಎಷ್ಟು ಅಂತಂದರೆ ಅವರದೇ ಪದ್ಯದ ಭಾವವನ್ನು ಇಲ್ಲಿ ತಂದುಕೋಬಹುದು. ಅರೆ, ನಾನು ಅದನ್ನು ಜ್ಞಾಪಿಸಿಕೊಟ್ಟ ತಕ್ಷಣ ಬೇರೊಂದು ಮಾಡಬೇಕು ಅಂತ ಈ ಪ್ರಾಮಾಣಿಕತೆ ಇದೆಯಲ್ಲ, ಇದು ತುಂಬ ತುಂಬ ದೊಡ್ಡದಾದಂಥ ಗುಣ ಅಂತ. ಎಷ್ಟೋ ಬಾರಿ ಶಂಕರ್ ಯಾವುದಾದ್ರೂ ಒಂದು ಪದ್ಯ ರಚನೆ ಮಾಡಿ ನನಗೆ ಕೇಳಿಸಿದ್ರೆ ನಾನು ಎಲ್ಲಿಯೋ ಬೇರೆ ಭಾಷೆದೋ ಯಾವುದೋ ಪೂರ್ವಕವಿದು ಈ ಪದ್ಯವನ್ನು ಹೋಲುತ್ತೆ ಅಂದರೆ ಆ ಕಾವ್ಯ ಆತ ಓದಿರೋಲ್ಲ. ಸ್ವಯಂ ಕಲ್ಪನೆ, ಐಡಿಯಾಸ್ ಮ್ಯಾಚ್ ಅಂತಾರಲ್ಲ, ಅದು ಉಂಟು. ಗ್ರೇಟ್ ಮೆನ್ ಥಿಂಕ್ ಅಲೈಕ್. ಆದರೆ ಆ ಪದ್ಯವನ್ನು ಉಳಿಸ್ಕೊಳ್ಳಲ್ಲ ಆತ, ಅದನ್ನು ಉಪೇಕ್ಷೆ ಮಾಡಿ ಇದು ಬೇಡ ಹಾಗಿದ್ದರೆ ಪದ್ಯ ಅಂತ. ಪರರೊಡ್ಡವದ ರೀತಿ ಅಂತಂದರೆ ಇದು ಅಂತ ಗೊತ್ತಾಗುತ್ತದೆ.
ಉಗಳ್ತಾ ಇದ್ದೀನಿ, ಅದಕ್ಕೋಸ್ಕರ ಒಳ್ಳೆ ಉತ್ತರ ಕೊಡಿ ನನಗೆ. ಥ್ಯಾಂಕ್ಸ್. ಆ ಹಂತ ಹಂತ ಕೆಲ ತರ್ಜಿತವಾನಯಂ ಮಾಂ ಚಿನ್ನೋಸ್ಮಿ ಕಿನ್ನು ತವ ಚಾಂಗ್ಲ ಪದೈರ್ ವಿಶಿಷ್ಟಾಂ ವಾಣಿಂ ನಿಶಮ್ಯ ಮಧುರಾಂ ಅಪಿ ಹಂತಕಸ್ಮಾತ್ ಮಧುರಾಮಪಿ ಹಂತಕಸ್ಮಾತ್ ಕರ್ಣೋ ತುದತ್ಯತಿ ತರಾಂ ಭಜವೈದ್ಯ ಭಜವೈದ್ಯ ನಾಥಂ ತ್ವಾಮೇವ ಅಸ್ತು ಕಾವ್ಯವಾಚನಾಯ. ವಸಂತ ತಿಲಕದಲ್ಲಿ ಈಗ ನಾವು ಛಂದೋ ಭಾಷಣವನ್ನು ಮಾಡಿದ್ವಿ. ಬಹಳ ಬೇಗ ಒಂದು ಪದ್ಯ ಪೂರ್ತಿಯಾಗಿ ಮತ್ತೊಂದು ಪದ್ಯಕ್ಕೆ ಹೋಗ್ತಾ ಇತ್ತು, ಮತ್ತು ಸಮಯ ಹಾಳಾಗುತ್ತದೆ ಅಂತ ಅಲ್ಲಿಗೆ ನಿಲ್ಲಿಸಿಕೊಂಡಿದ್ದಾಯಿತು. ದಾವಾಸಕ್ತಂ ವನಮಿವ ನಭಸಂಧ್ಯಯೇವಾನುವಿದ್ಧಂ ದಾವಾಸಕ್ತಂ ವನಮಿವ ನಭಸಂಧ್ಯಯೇವಾನುವಿದ್ಧಂ ಸಿಂಧೂರಾಂಕಂ ದ್ವಿಪಮಿವ ಸಿಂಧೂರಾಂಕಂ ದ್ವಿಪಮಿವ ಹರಿಂ ಸ್ವಾಂಬರೇಣೇವ ಜುಷ್ಟಂ ವಿದ್ಯುತ್ಭಿನ್ನಂ ಘನಮಿವ ಸಖೇ ವಿದ್ರುಮಾರಣ್ಯಯೋಗಾತ್ ದೇಹೇನೈಕಂ ಮಿಥುನಮಿವ ಚ ದ್ರಕ್ಷ್ಯಸಿ ತ್ವಂ ಪಯೋಧಿಂ ದಾವಾಸಕ್ತಂ ವನಮಿವ ಸಂಧ್ಯಯಾನುವಿದ್ಧಂ ನಭೈವ ಸಿಂಧೂರಾಂಕಂ ದ್ವಿಪಮಿವ ಸ್ವಾಂಬರೇಣ ಜುಷ್ಟಂ ಹರಿಮಿವ ವಿದ್ಯುತ್ಭಿನ್ನಂ ಘನಮಿವ ದೇಹೇನೈಕಂ ಮಿಥುನಮಿವ ತ್ವಂ ಸಖೇ ಪಯೋಧಿಂ ದ್ರಕ್ಷ್ಯಸಿ ವಿತ್ರುಮಾರಣ್ಯಯೋಗಾತ್ ತ್ವಂ ಪಯೋಧಿಂ ದ್ರಕ್ಷ್ಯಸಿ. ತರ್ಕಾರಣ್ಯ ಮೃಗೇಂದ್ರಸ್ಯ ತರ್ಕಾರಣ್ಯ ಮೃಗೇಂದ್ರಸ್ಯ ದೇಶಿಕಸ್ಯ ಮಹಾತ್ಮನಃ ತರ್ಕಾರಣ್ಯ ಮೃಗೇಂದ್ರಸ್ಯ ದೇಶಿಕಸ್ಯ ಮಹಾತ್ಮನಃ ಹಂಸ ಸಂದೇಶ ಸತ್ಕಾವ್ಯಾತ್ ಹಂಸ ಸಂದೇಶ ಸತ್ಕಾವ್ಯಾತ್ ಉದ್ಧೃತಂ ಪದ್ಯಮುತ್ತಮಂ. ಈ ಹೇಳಿರುವಂತಹ ಮಂದಾಕ್ರಾಂತ ಛಂದಸ್ಸಿನಲ್ಲಿರುವಂತಹ ಪದ್ಯವನ್ನು ವೇದಾಂತ ದೇಶಿಕರ ಹಂಸ ಸಂದೇಶದಿಂದ ಆರಿಸಲಾಗಿದೆ. ಸ್ವಲ್ಪ ವಿರಳ ಪ್ರಚುರವಾದ ಅಂದರೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಪ್ರಾಶಸ್ತ್ಯವನ್ನು ಪಡೀತಾ ಇದೆ. ಆದರೆ ಮೇಘದೂತದಷ್ಟು ಪ್ರಸಿದ್ಧಿ ಪಡೆದಿರುವಂತಹ ದೂತಕಾವ್ಯವಲ್ಲ. ಧೋಯಿ ಕವಿಯ ಪವನದೂತ ಮುಂತಾದ ದೂತಕಾವ್ಯಗಳು ಇದಕ್ಕಿಂತ ಸ್ವಲ್ಪ ಪ್ರಸಿದ್ಧವಾದವು. ಇಲ್ಲಿ ರಾಮ ಸೀತೆಯ ಬಳಿ ಒಂದು ಹಂಸವನ್ನು ದೂತನಾಗಿ ಕಳಿಸ್ತಾನೆ. ಹನುಮಂತನಿಂದ ಸೀತೆಯ ವಿರಹಾವಸ್ಥೆಯನ್ನು ಕೇಳಿ ಸೀತೆಯ ಅವಸ್ಥೆಯನ್ನು ತಿಳಿದ ನಂತರ ಶರತ್ಕಾಲ ಉಂಟಾಗತ್ತೆ. ಆ ಸಮಯದಲ್ಲಿ ಶರತ್ಕಾಲಕ್ಕೂ ಹಂಸಕ್ಕೂ ನಿಕಟ ಸಂಬಂಧ ಉಂಟು. ರಾಮ ಸೀತೆಯ ಬಳಿ ಒಂದು ಹಂಸವನ್ನು ಕಳಿಸ್ತಾನೆ ದೂತನಾಗಿ. ಆ ಹಂಸ ಲಂಕೆಗೆ ಹೋಗುವ ಮುನ್ನ ಅದರ ಮುಂದೆ ವಿಸ್ತೃತವಾದ ಸಮುದ್ರ ಕಾಣಿಸುತ್ತೆ. ಆ ಸಮುದ್ರ ಹೇಗಿರುತ್ತೆ ಅನ್ನುವುದರ ಬಗ್ಗೆ ಈ ಪದ್ಯದಲ್ಲಿ ವರ್ಣನೆ ಇದೆ. ಆ ಪದ್ಯ ನನಗೆ ವಾಚೋವಿಧೇಯವಾಗಿಲ್ಲ.
ಇದಕ್ಕಿಂತ ಕೆಳಗೆ ಹೋಗಲ್ಲ ನಾನು. ನೀವು ತುಂಬ ಕೆಳಗೆಲ್ಲ ಹೋಗ್ತೀರಾ ಅಂತ ನಮಗೆ ಗೊತ್ತಿದೆ, ಅದಕ್ಕೆ ಕೆಳಗೆ ಮುಚ್ಚಿದ್ದೀವಿ. ನನಗೆ ಅದರ ರಾಗ ಜಾಸ್ತಿ. ಪುಟದಲ್ಲಿ ಕೆಳಗಡೆ ನೆಕ್ಸ್ಟ್ ಶ್ಲೋಕ ಇದೆ, ಅದೆಲ್ಲಾರು ಕಾಣಿಸ್ಬಿಡುತ್ತೆ ಅನ್ನೋದು ಮಡಿಸಿಕೊಟ್ಟಿದ್ದಾರೆ. ಯಾರು ಯೋಚನೆ ಮಾಡಬೇಡಿ, ನಾನು ಕೇರ್ ತಗೊಂಡಿದ್ದೀನಿ. ಸಮುದ್ರಕ್ಕಿಂತ ಕೆಳಗೆ ಹೋಗಕ್ಕೆ ಸಾಧ್ಯ ಇಲ್ಲ. ದಾವಾಸಕ್ತಂ ವನಮಿವ ನಭಸ್ಸಂಧ್ಯಯೇವಾನುವಿದ್ಧಂ ಪಯೋಧಿಂ. ಸಮುದ್ರ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ ವಿದ್ರುಮಾರಣ್ಯ ಯೋಗಾತ್, ಹವಳದ ಅರಣ್ಯ, ಹವಳದ ಒಂದು ಕಾರಲ್ ರಿಜ್, ಅದರ ಯೋಗದಿಂದ, ಅದರ ಸಂಯೋಗದಿಂದ ಈ ಸಮುದ್ರ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ದಾವಾಸಕ್ತಂ ವನಮಿವ, ಅರಣ್ಯದಂತೆ, ಕಾಡಿನಂತೆ, ಕಾಡ್ಗಿಚ್ಚಿನೊಳಗೆ ಕೂಡಿದಂತಹ ಅರಣ್ಯದಂತೆ ಕಾಣಿಸ್ತಾ ಇದೆ. ಲೈಕ್ ಅ ಫಾರೆಸ್ಟ್ ವಿತ್ ವೈಲ್ಡ್ ಫೈರ್. ನಭಸ್ಸಂಧ್ಯಯೇವಾನು ವಿದ್ಧಂ, ಆಕಾಶವು ಸಂಧ್ಯೆಯ ಜೊತೆಗೆ ಕೂಡಿದ್ದಾಗ, ಸಾಯಂಕಾಲದ ಆ ಕೆಂಪಿನ ಜೊತೆಗೆ ಕೂಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸುತ್ತೆ. ಸಿಂಧೂರಾಂಕಂ ದ್ವಿಪಮಿವ, ಒಂದು ಆನೆಯಂತೆ, ಆನೆಗೆ ಸಿಂಧೂರವನ್ನು, ಸಿಂಧೂರದಿಂದ ಅಲಂಕಾರವನ್ನು ಮಾಡಿರ್ತಾರೆ, ಸಿಂಧೂರದ ಅಲಂಕಾರದಿಂದ ಕೂಡದಂತಹ ಆನೆಯಂತೆ. ಹರಿಂ ಸ್ವಾಂಬರೇಣೇವ ಜುಷ್ಟಂ, ಆ ಇಡೀ ಸಮುದ್ರವೇ ವಿಷ್ಣು ಆಗಿದ್ದರೆ ಆ ಕೋರಲ್ ರಿಜ್ಜು ಆ ವಿಷ್ಣುವಿನ ಬಂಗಾರದ ವಸನ, ಬಂಗಾರದ ವಸ್ತ್ರದಂತೆ ಕಾಣಿಸುತ್ತೆ. ವಿದ್ಯುತ್ ಭಿನ್ನಂ ಘನಮಿವ, ಸಮುದ್ರವೇ ಒಂದು ಮೋಡ ಆದರೆ ವಿದ್ಯುತ್ತು ಅಲ್ಲಿ, ಅಲ್ಲಿ ಹವಳದ ಆ ಒಂದು ರಿಜ್ಜು ಅಲ್ಲಿ ವಿದ್ಯುತ್ತಿನಂತೆ, ಮಿಂಚಿನಂತೆ ಕಾಣಿಸುತ್ತೆ. ಹೀಗಿರುವ ಮತ್ತು ಇನ್ನೊಂದು ಕೊನೆಯಲ್ಲಿ ಬರುವಂತಹ ಆ ಉಪಮೆ ತುಂಬ ಚೆನ್ನಾಗಿದೆ. ದೇಹೇನೈಕಂ ಮಿಥುನಮಿವ ಚ ದ್ರಕ್ಷಸಿತ್ವಂ ಪಯೋಧಿ, ಶಿವಪಾರ್ವತಿಯರ ಯೋಗದಿಂದ, ಶಿವಪಾರ್ವತಿಯರು ಒಂದೇ ದೇಹದಲ್ಲಿರ್ತಾರೆ, ಪಾರ್ವತಿಯು ಅಥವಾ ಇಲ್ಲಿ ಪ್ರಥಮ ಮಿಥುನ, ಇವರು ಇಷ್ಟಾದ್ವೈತ ಸಂಪ್ರದಾಯಕ್ಕೆ ಸೇರಿರೋದ್ರಿಂದ ಪ್ರಾಯಶಃ ಲಕ್ಷ್ಮೀನಾರಾಯಣ ಅಂತಲೂ ಆಗ್ಬೋದು. ಸೊ ನಾರಾಯಣ ಲಕ್ಷ್ಮಿ ಒಂದೇ ದೇಹದಲ್ಲಿ ಕೂಡಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾರೆ. ಲಕ್ಷ್ಮಿ ಆ ವಿದ್ರುಮ ಅರಣ್ಯದಂತೆ ಮತ್ತು ವಿಷ್ಣು ಆ ಸಮುದ್ರದಂತೆ ಕಾಣಿಸ್ತಾರೆ ಅನ್ನೋದು ಈ ಪದ್ಯದ ತಾತ್ಪರ್ಯ. ಅಯ್ಯೋ, ಅವಧಾನಿ ಅನವಧಾನದಿಂದ ಮಾಡಿದ್ದು, ಹಾಗಾಗಿ ದೋಷವಿಲ್ಲ. ಅವಧಾನಿಗಳೇ, ಮೊದಲಿರ್ಪ ಪಾದದೊಳು ಮಧ್ಯದೊಳೆ ಎಂಪೇಳು, ಮೊದಲಿರ್ಪ ಪಾದದೊಳು ಮಧ್ಯದೊಳೆ ಎಂಪೇಳು. ಮೊದಲನೇ ಸಾಲು ಮೂರನೇ ಮನೆ, ಮೊದಲನೇ ಸಾಲು ಮೂರನೇ ಮನೆ. ಥರ್ಟೀನ್, ಅಧುನಾತ್ವನೇನ ಕಥಿತಂ ಕಿಮ ವೃತ್ತಂ. ಓಹೋ, ಯಮುನಾ ಮತೀತ್ಯ ಶುಶ್ರುವಾ ಸ್ವಾಗತ ಮಂಜುಭಾಷಿಣಿ, ಸ್ವಾಗತ ಸ್ವಾಗತವೋ ಮಂಜುಭಾಷಿಣಿ. ಕಲಹಂಸ ಕಲಹಂಸ ಭವತಾ ಸಹ ಕಲಹಂ ಸರ್ವದಾ ಕುರ್ವಾಣ ಅಹಮಸ್ಮಿ ಖಲು. ಮಮ ಏವಂ ಚಿಂತಾ ನಾಸೀತ್ ಮಂಜುಭಾಷಿಣಿ ಇತಿ ಅಹಂ ಮನಸ್ಸು ಕೃತವಾನ್. ನಮ್ಮ ಸೋಮಶೇಖರ್ ಶರ್ಮಾ ಪ್ರತಿಯೊಂದನ್ನು ವಿಶಿಷ್ಟವಾದ ಛಂದಸ್ಸುಗಳ ಪಾದಗಳಲ್ಲಿಯೇ ಅದನ್ನು ಪದ್ಯರೂಪದಲ್ಲಿ ಕೇಳ್ತಾ ಇದ್ದಾರೆ. ಇದು ನಭೂತ ಅವಧಾನೆ, ನ ಭವಿಷ್ಯತಿ ಅಂತ ಹೇಳಬಾರ್ದು, ಇದರ ಸ್ಫೂರ್ತಿಯಿಂದ ಬರ್ತಾರೆ. ಅವರಿಗೆ ಭೂತೋಚ್ಚಾಟನವಿಲ್ಲ, ನಭೂತ ಆಗಿರೋದ್ರಿಂದ. ದುರ್ಧಿ ವರ್ಧಿ ಅಂತ ಶುರು ಮಾಡಿದ್ರು. ದುರ್ಧಿ ಎಲ್ಲ ಗಣೇಶ ತೋರಿಸ್ಕೊಟ್ಟಂತೆ ಹರ್ರ ಭರ್ರ ಅಂತಂದ್ಬಿಟ್ಟು ರೇಪ ಭರಿತವಾಗಿ ಎಲ್ಲ ಬರ್ತಾ ಇದೆ. ಇದೇನು ಮಾಡ್ಬೋದು ಇವಾಗ, ಏನು ಕಟ್ಜೂಗೆ ನಾಚಿಕೆ ಇಲ್ಲ ಅಂತ ಏನಾರು ಹೇಳ್ಬೋದು. ಅದಕ್ಕೆ ಹರ್ರ ಭರ್ರ ಅಂತ ಏನಾರು ಬರಬೇಕು ಅಂದರೆ ನಿರ್ಹರೀಕಃ ಅಂತ ಏನಾರು ಶುರು ಮಾಡ್ಬೋದು. ಸರಿ, ಅದಕ್ಕೋಸ್ಕರ ನಕಾರಕ್ಕೆ ನಿಷೇಧ. ಪಾದ ಹೀಗಿತ್ತು, ದುರ್ಧೀವರ್ಧಿ ಹರ್ಮ್ಯಭೂರ್, ದುರ್ಧೀವರ್ಧಿ ಹರ್ಮ್ಯಭೂರ್ ಧಾರ್ಷ್ಟ್ಯಸಕ್ತ, ದುರ್ಧೀವರ್ಧಿ ಹರ್ಮ್ಯಭೂರ್ ಧಾರ್ಷ್ಟ್ಯಸಕ್ತ. ಹಾಂ, ನೀವು ಅಷ್ಟು ಎತ್ತರ ಇಲ್ಲ. ಹಾಂ ಹಾಂ ಹಾಂ, ತಲೆ ಸ್ಟೈಲ್ ನೋಡಿದ್ರೆ, ನಿಮ್ಮ ಎತ್ತರ ನೋಡಿದ್ರೆ, ಹಾಂ ಹಾಂ,
ಗಜನಿನಲ್ಲಿ ಅಮೀರ್ ಖಾನ್ ತರಹ ಅಂತ ಅನ್ಸುತ್ತೆ, ಆದರೆ ದಬ್ಬಾಂಗಿನ ಸಲ್ಮಾನ್ ಖಾನ್ ತರ ನೀವ್ ಯಾಕೆ ಮೀಸೆ ಬೆಳೆಸಿದ್ದೀರಾ? ನಾಳೆ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ನನಗೂ ಸ್ವಲ್ಪ ಸಪೋರ್ಟ್ ಇರಲಿ ಅಂತ. ಸಲ್ಮಾನ್ ಖಾನ್ ಈಗ ಸಿಕ್ಕಾಕೊಂಡಿದ್ದೀರಲ್ಲ ನಿಷೇಧಾಕ್ಷರದಲ್ಲಿ. ಕಡ್ಜಿನ ವಿರುದ್ಧ ಸಿಕ್ಕಾಕೊಂಡಿದ್ದೇನೆ ಇವಾಗ. ಸಕ್ತಃ ಸ ಏನು ತಿರ್ಗ ಸರ್ವ ಅಂತ ಏನು ಮಾಡ್ಬೇಕು ಅದನ್ನ? ಅವಕಾರ ನಿಷೇಧ. ಜಯ ಸಂಜಯ್. ಸಂಜಯ್ ಓ ನೋಡಿತು ತಂದ್ಬಿಟ್ಟು ಸಂಜಯ್. ಅದೇ ಅದು ಬಂದಾಗ ಬ್ರೇಕ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೇನೆ. ನಿಮ್ಮ ಅವಧಾನದ ಒಂದು ನಿಮಿಷ ನಾವು ಕೊಬ್ಬಿಡಿ ಸ್ವಲ್ಪ. ಅಲ್ಲಿಂದ ನೋಡಿ ಅಬ್ಜೆಕ್ಷನ್ ಬಂದಿದೆ. ಸಂ ಉಪಸರ್ಗ ಅದು ಅನುನಾಸಿಕವಾಗಿ ಅಲ್ಲ, ಅದು ಸರಿಯಾಗಿದೆ. ಸರಿಯಾಗಿದೆ. ನಾನು ಪ್ರಶ್ನೆ ಕೇಳಿದ್ದು ಸಂ ಅಂತ ಉಪಸರ್ಗ ಇರೋದು ಸ ಅಂತ ಹೇಳಿದ್ದು, ಅದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ನಿಮ್ಮನೇ ನಿಮ್ಮಲ್ಲೇ ಒಮ್ಮತವಿಲ್ಲ ಅಂದರೆ. ಇಲ್ಲ ಇಲ್ಲ, ಸುಧೀರ್ ಹೇಳಿದ್ದು ಆಕ್ಷೇಪ ಇಲ್ಲೋಲ್ಲ. ಯಾಕೆ ಅಂದರೆ ಜೈ ಅಂತ ಒಂದೇ ವರ್ಣ ಅದು. ಇಲ್ಲ ಆಯ್ತು, ಮುಂದೆ ಹೇಳಿದ್ರು ಜೈ ಕ್ಷಯ ಜಯೋ ಶಕ್ಯಾರ್ಥೆ ಜಯ್ಯ ಒಂದು ಸಿಲೆಬಲ್ ಹಾಕೋದನ್ನು ಹೇಳ್ಬೋದು ಮಾಡ್ಬೋದು, ಅದು ತೊಂದರೆ ಇಲ್ಲ. ಈಗ ಕಾರ್ ಸನ್ಯಾ ರಡ್ಸನ್ಯಾ ಅಂತಂದ್ರೆ ಐದು ಅಕ್ಷರ ಒಟ್ಟಿಗೆ ಬಂದಿದೆ, ತೊಂದರೆ ಇಲ್ಲ. ಮುಂದೆ ಸಂಧಿ ಆಗುತ್ತೆ. ಆದರೆ ಈಗ ಸಂ ಜೈ ಅದು ಸಂಜಯ್ ಅಲ್ವಲ್ಲ, ಬಟ್ ಅನುನಾಸಿಕ ಬರುತ್ತಲ್ಲ, ಎಲ್ಲಿ ಬರುತ್ತೆ? ಸಮ್ಯಕ್ ಜಯತಿ ಇತಿ ಸಂಜಯ. ಕುಂಜ ಅಂದ ಹಾಗೆ ಬರೆಯೋದಲ್ವಾ? ಕುಂಜರ ಕುಂಜ ಆಗಿದೆ, ಕುಂಜದಲ್ಲಿ ಉಪಸರ್ಗ ಎಲ್ಲಿದೆ? ಸಂಜಯ್ನಲ್ಲಿ ಜಯಕ್ಕೆ ಉಪಸರ್ಗ ಅಲ್ವಾ? ಸಂ ಎರಡು ರೀತಿಯಾಗೂ ಬರಿಬಹುದು ಅನ್ಸುತ್ತೆ. ಆ ಸಂ ಹೇಳಿಲ್ಲ. ಸಮ್ ವೇ ಇಟ್ ಕ್ಯಾನ್ ಬಿ ಡಿಫೆಂಡೆಡ್. ಈಗೇನು ಬೇರೆದು ಹೇಳ್ಬೇಕಾ? ಹೇಳ್ತೇನೆ ಈಗ ಬೇರೆ ಅಕ್ಷರ ಹೇಳಿ. ಸಾ ಸರಿ 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 ಓಕೆ. ಸಂಜಯ್ನ ಸಿಕ್ಕಾಕಿಸ್ಬಿಟ್ವಿ. ಸಂಜಯ್ನ ಇಲ್ಲಿ ಕಡ್ಜು ಜೊತೆಗೆ ಸೇರಿಸ್ತಾ ಇಲ್ಲ ನಾವು. ಮ್ಯಕ್ ಮ್ಯಕ್ ಆರಂಭದಿಂದನ ಸಮ್ಯಕ್ ಮ್ಯಗ್ ಸಮ್ಯಗ್ ಸಮ್ಯಗ್. ಏನು ಸಮ್ಯಕ್ ಕಾರ್ಯಮ್ಮ ಏನು ಹೇಳಬೇಕು? ಕಕಾರ ನಿಷೇಧ. ಅವಧಾನಿಗಳೇ ಆಯ್ತು 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 ಅವಧಾನಿಗಳೇ. ಸಮ್ಯಕ್ ತಾನೇ ಹೇಳಿದ್ದು ಸಮ್ಯಗ್ ಅಂತ. ಸಮ್ಯಗ್ ಅವಧಾನಿಗಳೇ. ಹಾಂ, ಮೂರು ನಾಲ್ಕರ ಮಿಶ್ರ ಸೂಚಕ ತೋರ್ಗು ಮೆಲ್ಲನೆ ಪೇಳೆಯ ಮೂವತ್ನಾಲ್ಕಲ್ಲಿ ಬರುತ್ತೆ. ಮೂವತ್ನಾಲ್ಕು ಬಹಳ ಚೆನ್ನಾಗಿದೆ. ಅದನ್ನು ಮೂರು ನಾಲ್ಕರ ಭಾಮಿನಿ ಲೈದಲ್ಲಿ ಹೇಳ್ತಾ ಇದ್ದಾರೆ. ಮಾತ್ರೆಗಳ ಲೆಕ್ಕನೂ ಸರಿಯಾಗಿದೆ. ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಮೂವತ್ನಾಲ್ಕು ಬರೋದಿಲ್ಲ. ಹೌದು. ಜೈ ಸಮ್ಯಗ್ ಜೈ ಸಮ್ಯಗ್ ಶಾಲಿನಿ ಶೀಲಿತಾ ಕಿಂವಾ. ಇಲ್ಲ ಸಮ್ಯಕ್ ಹೇಳಿದ್ದೀನಲ್ಲ ಸಮ್ಯಗ್ ಜೈ ಶಾಲಿನಿ ಕರೆಕ್ಟ್ ಸೆಟ್ ಆಗಿದೆ ಆಗುತ್ತೆ. ಸರಿ ಇದೆಯಲ್ಲ ಸಮ್ಯ. ಸರಿ ಹೋಗುತ್ತೆ ಸರಿ ಹೋಗುತ್ತೆ. ಸರಿ ಏನೋ ಜೈತ್ರ ಮಾಡ್ಬೋದು. ಜೈ ಜೈ ನಾನು ಜೈ ಅಂತ. ಇಲ್ಲ ಅಲ್ಲ ಸಮ್ಯಕ್ ಜೈ ಜೈ ಅದೇ ತಕಾರ ನಿಷೇಧ. ನಹ ಸಮ್ಯಕ್ ಜೈನಃ ಅಂದರೆ ಸಂಜಯ ಅಂತ. ಜೈನ ಅನ್ನೋದಕ್ಕೆ ಸೊ ಆಡಿಯನ್ಸ್ ತಿಳ್ಕೊಳ್ಬೇಕಾದೇನು ಅಂದರೆ ಅವಧಾನ ಅಂದರೆ ಮೋಸ ಅಂತ. ಅಲ್ಲ ಕಾಡ್ಜು ಏನು ಮಾಡ್ತಾ ಇದ್ದ ಅನ್ನೋ ತಂತ್ರ ಅದನ್ನೇ ತೋರ್ಪಡಿಸ್ತಾ ಇರೋದಿಲ್ಲ. ಅಲ್ಲ ಎಲ್ಲ ಸುತ್ತು ಬೆಳೆಸ್ಕೊಂಡು
ಬೇಕು ಅಂತ ಹೇಳಿ. ಸಲ್ಮಾನ್ ಖಾನ್ ಬಟ್ಟೆ ಬಿಚ್ಚೋದು ನೋಡಿದ್ದೀವಿ, ಹೃತಿಕ್ ರೋಷನ್ನು ಮತ್ತು ಗಜನಿನಲ್ಲಿ ನಮ್ಮ ಅಮೀರ್ ಖಾನ್ ನಿಮ್ಮ ಥರ ಕಾಣಿಸೋನು, ಇವರು ಬಟ್ಟೆ ಬಿಚ್ಚಿದ್ರು ನೋಡಬಲ್ಲಿವಿ. ಈ ಜೈನ ಆಗಿಬಿಟ್ರೆ ಸಂಜಯ್ ದತ್ತ ನಾವು ಹೇಗೆ ನೋಡೋದು ಅಂತ ನಾವು ಗಾಂಧಾರಿ ಆಗಬೇಕು. ಅವ್ರು ಬಿಚ್ಚಿದ ಬಟ್ಟೆ ನಮಗೆ ಕೊಡಬೇಕು. ಇಲ್ಲ, ಈಗ ಅವನು ಶೀಲವಸನ ಪರಿಮುಕ್ತನಾಗಿದ್ದಾನಲ್ಲ, ಇಲ್ಲ ಶೀಲ ಅನ್ನುವಂಥ ವಸ್ತ್ರವನ್ನು ಬಿಟ್ಟಿದ್ದಾನಲ್ಲ. ಶಂಕರರಿಗೆ ದೈಗಂಬರಿಯ ಹೊಸತೇನಲ್ಲ. ಸಮ್ಯಕ್ ಜೈನ, ಸಮ್ಯಕ್ ಜೈನ. ಜೈನ ಅನ್ನೋದಕ್ಕೆ ಜೈ ಅನ್ನೋ ಅರ್ಥ ಇದೆ, ಜಿಷ್ಣು ಅನ್ನೋ ಅರ್ಥ ಇದೆ. ಸಿರಿಯವರಲ್ಲಿ ಏನೋ ದೋಷ ತರಬೇಕು, ದಕಾರಕ್ಕೆ ನಿಷೇಧ. ಡಕಾರ ದ ದ ಜೈನಃ ಅಂತ ವಿಸರ್ಗದಿಂದ ಎಂಡ್ ಮಾಡಿದ್ದೆ. ಸೊ ಸಮ್ಯಕ್ ಜೈನಃ ಸಮ್ಯಕ್ ಸಮ್ಯಕ್ ಜೈನಃ ಅವಧಾನಿಗಳೇ ಎರಡನೇ ಸಾಲಿನ ನಾಲ್ಕನೇ ಮನೆ. ಎರಡನೇ ಸಾಲಿನ ನಾಲ್ಕನೇ ಮನೆ. ಎರಡನೇ ಸಾಲಿನ ನಾಲ್ಕನೇ ಮನೆ. ಟ್ವೆಂಟಿ ಏಟ್. ಸಮ್ಯಕ್ ಜೈನ ಅಂತ ಇಟ್ಕೊಳ್ಳಿ. ಸಮ್ಯಕ್ ಜೈನ ಅಲ್ಲ, ಸಮ್ಯಕ್ ಜೈನ. ಜೈನ ಹಾಂ, ಸಮ್ಯಕ್ ಜೈನ. ವಿಸರ್ಗ ಸರ್ವತಾ ಕ್ಲೇಶಾಯ ಭವತಿ ಖಲು ವಿಶಿಷ್ಯ ಸಭಾಸು. ಸೊ ಮತ್ತೆ ಮುಂದೆ ಸಂಯುಕ್ತಾಕ್ಷರವೇ ಬೇಕು. ಪರಿಗ್ರಹಿತ ಶ್ಲೇಷ, ಶ್ಲೇಷ ಪರಿಗ್ರಹಿತ. ಭವತೋ ಭವತೋ ವಿಸರ್ಗ, ಭವತಃ ವಿಸರ್ಗೋಪಿ ಕ್ಲೇಶಾಯ ಭವತಿ. ವಿಸರ್ಗ ಅನ್ನೋದಕ್ಕೆ ಕೈ ಬಿಟ್ಬಿಡೋದು ಅಂತ ಅರ್ಥ ಇದೆ. ಸಮ್ಯಕ್ ಸಮ್ಯಕ್ ಜೈನ, ಸಮ್ಯಕ್ ಜೈನ ತ್ರಾ. ಅರೆ ಅದನ್ನೇ ನಾನು ಪ್ರಕಾರ ನಿಷೇಧಕ್ಕೆ ಹೊರಟಿದ್ದೆ. ನಾನು ಏನು ಏನು ನಿಷೇಧ ನಿಷೇಧ ಮಾಡ್ದೇನೆ ಹೇಳ್ತಾ ಇದ್ದೀರಲ್ಲ ಅವಧಾನಿ. ಏನು ಇವಾಗ ಸಂಯುಕ್ತಾಕ್ಷರ ಮುಂದೆ ಬರಲೇಬೇಕು ಜೈನ ಅಂತ ನೀವು ಮಾಡ್ಕೊಂಡ್ಮೇಲೆ, ಅದಕ್ಕೆ ನಾನು ಏನೋ ಪ್ರ ಅಂತಂದ್ಬಿಟ್ಟು ಅದನ್ನೇ ನಿಷೇಧ ಮಾಡೋಕ್ಕೆ ನಾನು ಹೊರಟಿದ್ದೆ. ಪ್ರಕಾರ ನಿಷೇಧ ಮಾಡೋಕ್ಕೆ ಹೊರಟಿದ್ದೆ ನಾನು. ನಿಷೇಧಕ್ಕೆ ಮುಂಚೆಯೇ ಹೇಳಿಬಿಟ್ಟಿದ್ದೀರಾ, ತೊಂದರೆ ಇಲ್ಲ. ನೀವೇನು ನಿಷೇಧ ಮಾಡಿದ್ರಿ ಅಂತ ಹೇಳಿ. ಕೆ ಎಂ ಪುರೋಭಾಗಿತ ಅವಧಾನಿ. ಕಿಮರ್ಥಂ ಭವತ ಸ್ಥಿರೋಭಾಗಿತ ಅಹಂ ಪಾರ್ಶ್ವಭಾಗಿತ ಭವತ. ಸಮ್ಯಕ್ ಜೈನ ದಕಾರವನ್ನು ನಿಷೇಧ ಮಾಡಿ ಪಕಾರವನ್ನು ನಿಷೇಧ ಮಾಡಿದ್ರಿ. ತ್ರಾ 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 ಸಮ್ಯಕ್ ಜೈನ ತ್ರಾ, ಸಮ್ಯಕ್ ಜೈನ ತ್ರಾ. ಇನ್ನು ತ್ರಾ ಬಂದ್ಮೇಲೆ ತ್ರಾಣ ಏನೋ ಬರಬೇಕು, ಸೊ ಅದಕ್ಕೆ ಬಿಡಬಾರ್ದು. ನಕಾರ ನಿಷೇಧ. ತೃ ತ್ರಾತೃ ಸಮ್ಯಕ್ ಜೈನ ತ್ರಾತೃ. ಸಮ್ಯಕ್ ಜೈನ ಸಂಜಯನ ತ್ರಾತೃ. ತ್ರಾತೃ ಅಂತ ಹೇಳಿದ್ರೆ ಕಾಪಾಡುವವರಲ್ಲಿ. ಸಾಮರ್ಥ್ಯ ತರ್ಬೋದು ಕಾಪಾಡೋದಕ್ಕೆ ಸಾಮರ್ಥ್ಯ ಅಂತಂದ್ಬಿಟ್ಟು. ಸಕಾರಕ್ಕೆ ನಿಷೇಧ. ಅವಧಾನಿಗಳೇ, ನೀವು ಶಂಕರ ಅನ್ನೋದಕ್ಕೆ ಅನ್ವರ್ಥವಾಗಿ ನೃತ್ಯವನ್ನು ಕಲಿತಿದ್ದೀರಾ ಅಲ್ವಾ? ಹಾಂ ಹಾಂ, ಹೌದು. ಈಗ ನಿಮ್ಮ ವಾಣಿ ಯಾಕೆ ನೃತ್ಯ ಮಾಡ್ತಾ ಇಲ್ಲ, ಕುಂಟ್ತಾ ಇದೆ? ಯಾಕಂದರೆ ನನ್ನನ್ನೇ ಆಡಿಸ್ತಾ ಇದ್ರಲ್ಲ ನೀವೆಲ್ಲರೂ. ಸಮ್ಯಕ್ ಜೈನ ತ್ರಾತೃ, ಸಮ್ಯಕ್ ಜೈನ ತ್ರಾತೃ ಸಕಾರವನ್ನು ನಿಷೇಧ ಮಾಡಿದ್ರಿ. ಸಮ್ಯಕ್ ಜೈನ ತ್ರಾತೃ ತ್ರಾತೃ ಸಮ್ಯಕ್ ಜೈನ ತ್ರಾತೃರ ತ್ರಾತೃರ ರ ರ ರೇಫ ತ್ರಾತೃರ ಸಮ್ಯಕ್ ಜೈನ ತ್ರಾತೃರ ಸಮ್ಯಕ್ ಜೈನ ತ್ರಾತೃರ ಏನು ಏನು ರಕ್ಷಣೆ ಏನೋ ತರಬೇಕು ಸುಮಾರು. ಕ್ಷಕಾರಕ್ಕೆ ನಿಷೇಧ. ತ್ರಾತೃನಲ್ಲೇ ತಂದಾಯ್ತು. ಸಮ್ಯಕ್ ಜೈನ ತ್ರಾತೃರತ್ನಂ, ಸಮ್ಯಕ್ ಜೈನ ತ್ರಾತೃರತ್ನಂ. ಸಮ್ಯಕ್ ಜೈನ ಸಂಜಯನನ್ನು ತ್ರಾಣ ಮಾಡುವವರಲ್ಲಿ, ರಕ್ಷಣೆ ಮಾಡುವವರಲ್ಲಿ, ತ್ರಾತೃವಿನಲ್ಲಿ ರತ್ನಂ ಅತಿ ಶ್ರೇಷ್ಠನಾದವನು. ಸಮ್ಯಕ್ ಜೈನ ಭಾರತರತ್ನ ತರ ಜೈನ ತ್ರಾತೃರತ್ನ ಆಯಿತು. ಸಮ್ಯಕ್ ಜೈನ ತ್ರಾತೃರತ್ನ ಬಟ್ಟೆ ಕೊಡದೆ ಕಾಪಾಡೋದೇ ತ್ರಾಣ ಅಲ್ವೇ? ಬಟ್ಟೆಯೂ ಇಲ್ಲದೆ ಅವನಿಗೆ ರತ್ನವನ್ನೇ ಕೊಟ್ಟಿದ್ದೀನಿ. ಸಮ್ಯಕ್ ಜೈನ ತ್ರಾತೃರತ್ನಂ. ಸಕಾರಕ್ಕೆ ನಿಷೇಧ. ಸಮ್ಯಕ್ ಜೈನ ತ್ರಾತೃರತ್ನಂ ಅವಧಾನಿಗಳೇ ಮೊದಲನೇ ಸಾಲಿನ ಐದನೇ ಮನೆ.
ಮೊದಲನೇ ಸಾಲಿನ ಐದನೇ ಮನೆ, ಮೊದಲನೇ ಸಾಲಿನ ಐದನೇ ಮನೆ ಟ್ವೆಂಟಿ. ಏನು ನಿಷೇಧ ಮಾಡಿದ್ರಿ? ಸಕಾರ, ಸಕಾರ ನಿಷೇಧ. ಸಮ್ಯಕ್ ಜೈನ ತ್ರಾತೃರತ್ನ, ಸಮ್ಯಕ್ ಜೈನ ತ್ರಾತೃರತ್ನ, ಸಮ್ಯಕ್ ಜೈನ ತ್ರಾತೃರತ್ನ, ಸಮ್ಯಕ್ ಜೈನ ತ್ರಾತೃರತ್ನ, ಜೈನ ತ್ರಾತೃ ಅವಧಾನಿ. ಹಾ, ವೇದೇಶು ಭವತಃ ನಾಮ ಯುಕ್ತಕೇಶತ್ವೇನ ಶೋಭತೆ. ಹಾ ಹಾ, ತಸ್ಮಾತ್ ಭವದ್ಭಿ ಅದ್ಯಾಪಿ ಯುಕ್ತಕೇಶತ್ವಂ ಗೃಹೀತಂ? ನ ಜ್ಞಾತಂ. ಕಪರ್ದಿತ್ವಂ, ಕಪರ್ದಿತ್ವಮಪಿ ಖ್ಯಾತಮಸ್ತಿ ತತ್ರ. ಏಷಾಯ ನಮಃ ಇತ್ಯಸ್ತಿ. ನಮ್ಮ ಅವಧಾನಿಗಳ ಹೇರ್ ಸ್ಟೈಲ್ ನೋಡಿದ್ರೆ ತಲೆ ಕೂದಲು ಇಲ್ಲ ಅಂತ ಅನ್ನಿಸ್ತಾ ಇದೆ. ವೇದದಲ್ಲಿ ಶಿವನಿಗೆ ಯುಕ್ತ ಕೇಶಾಯ ನಮಃ, ತಲೆ ಬೋಳಿಸ್ಕೊಂಡವನು, ತಲೆ ಕೂದಲು ಶೇವ್ ಮಾಡಿಕೊಂಡವನು, ಕ್ಲೀನಾಗಿ ಕಟ್ ಮಾಡಿಕೊಂಡವನು ಅಂತ ಇದೆ. ಆ ವೇದೋಕ್ತಿಯನ್ನು ಅನುಸರಿಸ್ಕೊಂಡು ಹೀಗೆ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿ ತಸ್ಕರಾಣಾಂಪತಿ ಅಂತಲೂ ಇದೆ, ಅದಕ್ಕೂ ಹೊರಟಿದ್ದೀರಾ ಅಂತ ಹಾಗಿದ್ರೆ. ಸರ್ವಪೂರ್ವ ಕವಿ ಯಶಸ್ತಸ್ಕರ. ಅಹೋ ಆತ್ಮವಿಶ್ವಾಸಸ್ತವ. ಸಮ್ಯಕ್ ಜೈನ ತ್ರಾತೃರತ್ನ, ಸಕಾರಕ್ಕೆ ನಿಷೇಧ. ಸಮ್ಯಕ್ ಜೈನ ತ್ರಾತೃರತ್ನ, ಸಮ್ಯಕ್ ಜೈನ ತ್ರಾತೃರತ್ನ, ಸಮ್ಯಕ್ ಜೈನ ತ್ರಾತೃರತ್ನ. ದು ಸಮ್ಯಕ್ ಜೈನ ತ್ರಾತೃರತ್ನ ದು ಸಂಬೇಡ ಬೇಡ, ದೂ ಬೇಡ. ಸಮ್ಯಕ್ ಜೈನ ತಾತ್ರ ಅಲ್ಲ. ಅವಧಾನಿಗಳೇ, ಗಣೇಶ ನಿಷೇಧಾಕ್ಷರ ಮಾಡಬೇಕು ಶಂಕರನಿಗೆ. ಕಣ್ಣನ್ನು ಮಾಡ್ತಾ ಇದ್ದಾರೆ, ಆದರೂ ನಿಮಗೆ ಯಾಕೆ ಕಷ್ಟ ಆಗ್ತಾ ಇದೆ? ಗಣೇಶ ತಾನೇ ಆವಾಗ ನಿಷೇಧ ಮಾಡಿದ್ದು ಶಿವನಿಗೆ ಬಾಗಿಲಲ್ಲೇನೆ, ಹೆಂಡತಿ ನೋಡೋಕ್ಕಾಗದಂತೆ ತಡೆದದ್ದು. ಅದು ಬಾಣಾಸುರನ ಕಾಲದಿಂದ ಬಂದಿರುವಂಥ ವೈರ ಇದು. ಸಮ್ಯಕ್ ಜೈನ ತ್ರಾತೃರತ್ನ ಮ ಇಲ್ಲ ಅಲ್ಲ, ದೂ ಇಲ್ಲ, ಮ. ಅವರು ದುಷ್ಟರ ಸಹವಾಸ ಬೇಡ ಅಂತ ನಮ್ಮ ಮದ್ಯದ ಸಹವಾಸಕ್ಕೆ ಬಂದಿದ್ದಾರೆ. ಏನೋ ಮ ಅಂತಂದ್ರೆ ಏನು ತಿರಬೇಕು, ಏನೋ ಮಹಾನ್ ಏನೋ ತರಬೇಕು. ಸುಮಾರು ಹಕಾರಕ್ಕೆ ನಿಷೇಧ. ಅವಧಾನಿಗಳೇ, ಮೊದಲನೇ ಸಾಲಿನ ಮೊದಲನೇ ಮನೆ. ಅವ್ರ ಕಾವ್ಯ ಪ್ಯಾಟರ್ನ್ ಏನು ಅಂತ ಹೇಳಿದ್ರೆ, ನನ್ನ ಪ್ರಶ್ನೆ ಹೇಳಿದ ತಕ್ಷಣ ನೀವು ಉತ್ತರ ಹೊರಕ್ಕೆ ಉಪಕ್ರಮ ಸೋಕ್ ಸರಿಯಾಗಿ ಆಗ್ತಾರೆ, ಬ್ರೇಕ್ ಆಗ್ತಾರೆ ಅವ್ರನ್ನ. ಅವರು ಕವಿತಾ ಚಂದ್ರ ರಾಹು ಆಗಿದ್ದಾರೆ ಸೋಮಶೇಖರ. ಇಷ್ಟೊತ್ತು ವಿನಯ ವಿನಯ ವಿನಮ್ರರಾದ ಸದ್ಗ್ರಸ್ತರಾಗಿದ್ದವರಿಗೆ ರಾಹು ಕೇತು ಎಲ್ಲ ಆಗ್ಬಿಟ್ರು. ಅವಧಾನಿ ನಾಲಿಗೆ ಮೇಲೆ ಸರಸ್ವತಿ ಕುಣಿಲಿ ಅಂತಂದ್ರೆ ನಾಲಿಗೆನಲ್ಲಿ ಆದಿಶೇಷ ಕುಣಿತಾ ಇದ್ದಾನಲ್ಲ. ಆಕ್ಚುಲಿ ನಾನು ಕವಿತಾ ಚಂದ್ರ ಮಾಹು ಅಂತ ಹೇಳಕ್ಕಿದ್ದೆ ಅವನು. ಅವ್ರನ್ನ ಕವಿತಾ ಚಂದ್ರ ಅಂತ ಹೇಳ್ತಿದ್ರು ಜನರು ಅಂತ, ಅದು ಕವಿತಾ ಚಂದ್ರ ರಾಹು ಅಂತ ಆಗ್ಬಿಡ. ಯಾವ ಇದು ಹೇಳಿದ್ರಿ? ಮೊದಲನೇ ಸಾಲಿನ ಮೊದಲನೇ ಮನೆ. ಮೊದಲನೇ ಸಾಲಿನ ಮೊದಲನೇ ಮನೆ, ಮೊದಲನೇ ಸಾಲಿನ ಮೊದಲನೇ ಮನೆ 31. ಮ ತಾ ಮತಾ ಏನ್ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಸರಿ, ಗೊತ್ತಾಗದಿದ್ರು ಪರವಾಗಿಲ್ಲ, ಅವಧಾನಿಗಾದ್ರೂ ಗೊತ್ತಿದ್ಯಾ ಅವ್ರ ಪದ್ಯ ಏನ್ ಹೇಳ್ತಾರೆ ಅಂತ? ಗೊತ್ತಿದೆ. ಅಂಧಂ ಮತಾಂಧಂ. ಅವ್ರು ಹೇಳೇ ಇಲ್ಲ ನಿಷೇಧ ಹೇಳಿದ್ರು. ಹೇಳಿ ಹೇಳಿ ಹೇಳಿ. ಹೌದು, ಕಾರಣ ಪಂಡಿತ ಗತಂನ ಪುನಃ ಪುನಃ ಶೋಚಂತ. ಗತಂ ಶೋಚಂ ಶೋಕಂ ನ ಕುರ್ವಂತಿ ಭವಿತವ್ಯೇನ ಕಾತರಾಹ ಪಂಡಿತಾಹ. ಅವಧಾನಿಗಳೇ,
ಸಮಸ್ಯೆ ವಸಂತ ತಿಲಕದ್ದಲ್ವಾ? ಹಾ ಹೌದು. ಎಷ್ಟಕ್ಷರ ಇದೆ ಒಂದು ಪಾದದಲ್ಲಿ ವಸಂತ ತಿಲಕ? ಲಕಾರೋ ಲುಪ್ಯತೆ ತತ್ತ. ಹದಿನಾಲ್ಕು. ಹದಿನಾಲ್ಕು ಯಾವ ಮನೇಲಿ ಬರುತ್ತೆ? ಹದಿನಾಲ್ಕು ಯಾವುದ್ರಲ್ಲಿ ಬರುತ್ತೆ? ಮೂರನೇ ಸಾಲಿನ ಎರಡನೇ ಮನೆ. ಅವಧಾನಿಗಳೇ ಹೇಳಿ ಸರ್. ಶೇಷೇ ವಿಶೇಷೇಣ ಪ್ರಸಾರಿತ ಪದದ್ವಯ ಧನಮಾನಹರ ಕನ್ಯಾ ನಾಸ್ತಿ ಭವದಾಲಯೇ ಅಂತ ಒಂದು ಸುಭಾಷಿತ ಇದೆ. ಕರೆಕ್ಟ್ ಕರೆಕ್ಟ್. ನೀವು ಮನೇಲಿ ಹಾಗಿದ್ರೆ ಕಾಲು ಚಾಚಿಕೊಂಡು ಮಲಗೋದಿಲ್ವಾ? ಅದು ಇವನಿಗಿರೋದಲ್ವಾ? ಅದು ವಿಷ್ಣುವಿಗಿರೋದಲ್ವಾ? ನಾನು ಶಂಕರ ಅಲ್ವಾ, ಕಾಲು ಚಾಚಿಕೊಂಡೇ ಮಲಗ್ತೇನೆ. ಏನಂದ್ರೆ ರಂಗನಾಥ ಸ್ವಾಮಿ ಹಾಯಾಗಿ ಕಾಲು ಚಾಚಿಕೊಂಡು ಮಲಗಿರೋ ಕಾರಣ ನಿನಗೆ ಧನಮಾನವನ್ನು ಕಿತ್ತು ನಿರ್ಮೂಲನೆ ಮಾಡುವಂಥ ಮಗಳಿಲ್ಲದೆ ಇರೋದು ಅಂತ ಹೆಣ್ಣು ಹೆತ್ತವ್ರ ಕಷ್ಟ ನಿನಗೆ ಗೊತ್ತಿಲ್ಲ, ಅದಕ್ಕೆ ಕೈ ಚಾಚಿಕೊಂಡು ಮೈ ಚಾಚಿಕೊಂಡು ಮಲಗಿದ್ದೀಯ ಅಂತ. ನಮ್ಮ ಶಂಕರ್ ಅವರಿಗೆ ಪರೀಕ್ಷಾ ಚೆನ್ನಾಗಿದೆ, ಶಂಕರ ತಾನು ಅನ್ನೋದು ಗೊತ್ತಿದೆ. ತರ್ಹಿ ಸರ್ಪರಾಜ್ಞೆ ಭವತ ಸುತ. ಸರ್ಪರಾಜ್ಞೆ ಭವತ ಸುತ. ಸರ್ಪರಾಜ್ಞಿ ರಾಜ್ಞಿ ಕಮರ್ಥಂ ಸರ್ಪರಾಜ್ಞಿ ಮಮ ಸುತ ಭವತಿ? ಭವಾನ್ ಶಂಕರ, ಶಂಕರಸ್ಯ ಸುತಾ ಕಿಲ ಮಾನಸಾದೇವಿ. ಓಹೋ, ಮಾನಸೀ ಸುತ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಂಥ ಮಗಳವಳು. ಅತಏವ ನಾಗತ ಅತ್ರ. ತಸ್ಯ ನಾಗತಾ ನಾಸ್ತಿ, ಅತಏವ ನಾಗತ. ನಾಗತ ಸರ್ಪದ ಭಾವ ಅಂತ. ನಾಗತ್ವಂ ನ ಸರ್ಪತ್ಯತ್ರ. ಸಮಸ್ಯೆ. ಏಕಾಮತೋಷಯ ದಸೌ ನಿಜ ವೇಣುನಾದೈಹಿ. ಏಕಾಮತೋಷಯ ದಸೌ ನಿಜ ವೇಣುನಾದೈರ್ ಅನ್ಯಾಂ ಅನ್ಯಾಂ ಏಕಾಮತೋಷಯ ದಸೌ ಮೃದ ಮೃಗ ಅಯ್ಯೋ ಏಕಾಮತೋಷಯ ದಸೌ ನಿಜ ವೇಣುನಾದೈರ್ ನಾದೈರನ್ಯಾಂ ಅನ್ಯಾಂ ಅನ್ಯಾಂ ಮನೋಜ್ಞತಿಲಕ ಮನೋಜ್ಞತಿಲಕ ಅನ್ಯಾಂ ಮನೋಜ್ಞತಿಲಕನ್ಯಸನೇನ ಬಾಲೆ ಅನ್ಯಾಂ ಮನೋಜ್ಞತಿಲಕನ್ಯಸನೇನ ಬಾಲೆ ಅನ್ಯಾಂ ಮನೋಜ್ಞತಿಲಕನ್ಯಸನೇನ ಬಾಲೆ. ಶಂಕರ್ ಹೇಳೋದು ಹೆಂಗಿರುತ್ತೆ ಅಂದರೆ ಅವ್ರ ಶ್ಲೋಕ ಮೊದಲೇ ಯಾವತ್ತೋ ಕಂಪೋಸ್ ಮಾಡಿಟ್ಟಿದ್ರೆ ಜ್ಞಾಪಿಸ್ಕೊಂಡು ಹೇಳ್ತಿದ್ದಾರೆ ಅಷ್ಟೇ, ಇನ್ನೂ ಅಷ್ಟು ಸುಲಭವಾಗಿ ಮಾಡ್ತಾರೆ ಅದನ್ನು. ಭಾಳ ಆಶ್ಚರ್ಯ ಆಗಿದೆ ನಿಜವಾಗ್ಲೂ. ಅವಧಾನಿಗಳೇ ಹೇಳಿ ಸರ್. ನಿಮಗೆ ಸಪ್ತಪದಿ ಇಷ್ಟವಾ ಚತುಷ್ಪದಿ ಇಷ್ಟವಾ? ಸಪ್ತಪದಿಗೆ ಅರ್ಹರಾದವರು ಇಲ್ಲಿಲ್ಲದೆ ಇರೋದ್ರಿಂದ ಚತುಷ್ಪದಿನೇ ಇಷ್ಟ. ಅಂದರೆ ಯಾರಾದ್ರೂ ಅರ್ಹರಾಗಿದ್ದರೆ ಸಪ್ತಪದಿನೇ ಮಾಡಿಬಿಡ್ತಾ ಇದ್ದೀರಾ? ಇಲ್ಲ, ಇನ್ನೂ ಇನ್ನೊಂದು ಸತಿ ಮಾಡೋಕ್ಕಾಗಲ್ಲ ಸಪ್ತಪದಿಯನ್ನು. ಮತ್ತು ನಿಮ್ಮ ಜೀವ ವಿಷಮಪದಿ ಆಗಿಬಿಡ್ತಾ ಇತ್ತು. ಈಗ ಚತುಷ್ಪ ಆಗ್ತಾ ಇದ್ದೀನಿ. ಸಪದಿ ಸಪದಿ ಸಮರ ಭೂಮೌ ಕಾಯ ರಕ್ಷಾನ ಹಾಮೇ ಸಪದಿ ಸಮರ ಭೂಮೌ ಕಾಯ ರಕ್ಷಾನ ಹಾಮೇ ಕಾಯರ್ ಆಮೇಲೆ ಕಾಯರ್ ಹರಾಮಿ ನಾಮರ್ತ್ ಕಮೀನ ಕಮೀನ ಓಕೆ ಸಪದಿ ಹಾಂ ಸಪದಿ ಸಮರ ಭೂಮೌ ಕಾಯ ರಕ್ಷಾ ಕಾಯ ರಕ್ಷಾನ ಹಾಮೇ ಶಂಕರ ಶಂಕರಾಚಾರ್ಯರಾಯುಷ್ಯವೆಲ್ಲಿರ್ಪುದು ಶಂಕರಾಚಾರ್ಯರ ಆಯುಷ್ಯ ಮೂವತ್ತೆರಡು ಸರ್ಗುಣಿ ಛಂದಸ್ಸಲ್ಲಿದೆ ಇದು. ಮೂರನೆಯ ಸಾಲು ಐದನೆಯ ಮನೆ. ಓಕೆ. ಸುರಪುರ ಸುರಪುರ ಸುರಪುರ
ಸುರಪುರನಲಿನಾಕ್ಷಿಲೋಕ ಸುರಪುರನಲಿನಾಕ್ಷಿಲೋಕ ಮೀನಾಂಕತಾಚ ಸುರಪುರನಲಿನಾಕ್ಷಿಲೋಕ ಮೀನಾಂಕತಾಚ ಸುರಪುರನಲಿನಾಕ್ಷಿಲೋಕ ಮೀನಾಂಕತಾಚ ಅದ್ಭುತವಾದ ಶಯ್ಯೆ ಸುರಪುರನಲಿನಾಕ್ಷಿಲೋಕ ಮೀನಾಂಕತಾಚ ಸುರಪುರನಲಿನಾಕ್ಷಿಲೋಕ ಮೀನಾಂಕ ಮೂರ್ತೇ ಅಂತ ಹಾಕೊಳ್ಳಿ ಸಪದಿ ಸುರಪುರನಲಿನಾಕ್ಷಿಲೋಕ ಮೀನಾಂಕ ಮೂರ್ತೇ ಸಪದಿ ಅಯ್ಯೋ ಮೇ ಅಂತ ಹಿಂದೆ ಇತ್ತಲ್ವಾ ಸುರಪುರನಲಿನಾಕ್ಷಿಲೋಕ ಮೀನಾಂಕ ಮೂರ್ತೇ ಸುರಪುರನಲಿನಾಕ್ಷಿಲೋಕ ಮೀನಾಂಕ ಮೂರ್ತೇ ಮೂರನೇ ಪಾದವನ್ನು ಹೇಳ್ಬಿಡ್ತೀನಿ ಅವಧಾನಿಗಳೇ ಹೇಳಿ ಸರ್ ಭವಾನ್ ಚಿತ್ರಕವಿ ರೀತಿ ವಿಶ್ರುತಃ ಹಾಂ ಹಾಂ ವಿಚಿತ್ರ ಕವಿ ಕದಾ ಭವಿಷ್ಯಸಿ ಯದಾ ಗರುಡಗತಿ ಬಂಧಂ ಕರೋಮಿ ತರ್ಹಿ ವಿಚಿತ್ರ ಕವಿ ಭವಿಷ್ಯಾಮಿ ವಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪಕ್ಷಿ ಅಂತಿದೆ ಗರುಡಗತಿ ಬಂಧ ಅಂತ ಒಂದು ಬಂಧ ಇದೆ ಆವಾಗ ನಾನು ಆ ಪಕ್ಷಿಯ ಬಂಧವನ್ನು ಆಶ್ರಯಿಸಿದ್ರೆ ಆವಾಗ ವಿಚಿತ್ರ ಕವಿ ಆಗ್ತೀನಿ ಕರ್ಮಲೋಪಸ್ಪೃಹಾದೂರೋ ಧರ್ಮದೀಪ ಮಹಾಗಾರೋ ಕರ್ಮಲೋಪಸ್ಪೃಹಾದೂರೋ ನಮ್ಮ ಅವಧಾನಿಗಳು ಯಾವುದೇ ಪದ್ಯವನ್ನು ಅವಧಾನದಲ್ಲಿ ಮಾಡುವಂತೇನೆ ಲೇಖನ ಸಾಮಗ್ರಿ ಸಹಾಯ ಇಲ್ಲದೆ ಮನಸ್ಸಿನಲ್ಲಿಯೇ ರಚನೆ ಮಾಡೋದು ಎಂದೂ ಪೇಪರ್ ಮೇಲೆ ಮೊದಲದಾಗಿ ಕೂತ್ಕೊಂಡು ಬರೆಯೋದಿಲ್ಲ ಹೀಗಾಗಿ ಅವಧಾನ ಶಂಕರರ ಪಾಲಿಗೆ ಹೊಸದೇ ಅಲ್ಲ ನಿರಂತರವಾಗಿ ಮಸ್ತಿಷ್ಕ ನಿರ್ಮಿತವಾದದ್ದೇ ಪದ್ಯಗಳು ಅವಧಾನಿಗಳಿಗೆ ಸಂಖ್ಯಾಬಂಧ ಕೊಡೋದು ಕಷ್ಟ ಆಗ್ತದೆ ಯಾಕಂದ್ರೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ದೇವಿ ಸ್ಮಿತಾ ಸುಧಾ ಖಂಡದಿಂದ ಬರೆಯುವಂಥದ್ದು ಸರಸ್ವತಿ ನಗುವನ್ನು ಸುಣ್ಣ ಮಾಡಿಬಿಟ್ರಲ್ಲಪ್ಪ ಬೆಣ್ಣೆ ಮಾಡಬೇಕಾದವರು ಎರಡನೇ ಸುತ್ತಲ್ಲಿ ಸಮಸ್ಯೆ ಮತ್ತು ಚಿತ್ರಬಂಧದ ಮಧ್ಯ ಅವಕಾಶನೇ ಕೊಡಲಿಲ್ಲವಲ್ಲ ಪ್ರಶ್ನೆ ಕೇಳಕ್ಕೆ ಈಗ ಕೇಳ್ತಾ ಇದ್ದೀನಿ ನಾಲ್ಕನೇ ಸಾಲಿನ ಮೊದಲನೇ ಮನೆ ಇನ್ನೂ ಎರಡು ಸುತ್ತಿ ಇಟ್ಕೊಳ್ಬೇಕಪ್ಪ ನೀವು ವೇಸ್ಟ್ ಮಾಡ್ಕೊಂಡ್ಬಿಟ್ರಿ ಕೇಳಿ 24 ಅವ್ರು ಯೋಚನೆ ಮಾಡುವಾಗ ಕೇಳಬೇಕು ನಾಲ್ಕನೇ ಸಾಲಿನ ಮೊದಲನೇ ಮನೆ 24 ಶಂಕರ್ನ ಅವಧಾನದ ಪಾಠವಾಗಿ ಕೇಳಿ ನಮ್ಮ ಸಂಖ್ಯಾಬಂಧ ಪೃಚ್ಛಕರಿಗೆ ಕೂಡ ಅವಧಾನ ಭಂಗವಾಗಬಿಡುತ್ತು ಅಂತ ಅನಿಸುತ್ತದೆ ಅವಧಾನ ಪಾಠವನ್ನು ಕೇಳಿದ ಪಾಠವ ಗಣೇಶ್ ಅವರು ಹೇಳಿದ ಒಂದು ವಿಷಯ ಬಹಳ ಸತ್ಯ ಅದು ಹಿಂದೆ ನಾನು ಲೋಕಾಭಿರಾಮವಾಗಿ ಶಂಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದ್ಸಲ ಹೇಳಿದ್ದು ಇದು ಬಸ್ಸಲ್ಲಿ ಬರ್ತಾ ಈ ಪದ್ಯಗಳೆಲ್ಲ ಮಾಡ್ಕೊಂಬಂದೆ ಅಂತಂದ್ಬಿಟ್ಟು ಎಲ್ಲವರಿಗೆ ಮೆಂಟಲ್ ಆಗಿನ ಆಕಾಶದಲ್ಲೇ ಗೋಮೂತ್ರ ಎಲ್ಲ ಕಾಣಿಸ್ತಾ ಇರುತ್ತೆ ಅವರಿಗೆ ಆ ಪ್ಯಾಟ್ರನ್ನು ಆ ಬಂಧಗಳು ಅದೆಲ್ಲನೂ ಕೂಡ ಅಷ್ಟರಲ್ಲಿ ಆಕಾಶದಲ್ಲೇ ಎಲ್ಲ ಕಲ್ಪಿತವಾಗಿ ಅವರು ಪದ್ಯ ರಚನೆಯನ್ನು ಮಾಡ್ಕೊಂಬರ್ತಿರ್ತಾರೆ ಪಶುಪತಿ ವ್ಯೋಮಚಾರಿ ಕೂಡ ವ್ಯೋಮಕೇಶ ಆಶುಕವಿತೆಗೆ ಎರಡನೇ ವಸ್ತು ಹುತ್ತ ಕುರ್ತಾ ಹುತ್ತ ಅವಧಾನಿಗಳೇ ಕುರ್ತಾ ಅಂದಿದ್ದಕ್ಕೆ ಒಂದು ಪ್ರಶ್ನೆ ಗುರ್ತಾಗತ್ಯ ಗುರ್ತಾಗತ್ತಾ ಅಂತ ಅದಕ್ಕೆ ಕೇಳಿದೆ ಎಲ್ಲ ಅವಧಾನಿಗಳು ಸಾಮಾನ್ಯವಾಗಿ ಪಂಚೆ ಶಾಲು ಹೊದ್ದು ಬಂದ್ರೆ ನೀವು ಕುರ್ತಾ ಪೈಜಾಮ ಹಾಕೊಂಡು ಮ್ಲೇಚ್ಛೀಯವಾಗಿ ಬರ್ತಾ ಇದ್ದೀರಲ್ಲ ಅದು ನನ್ನ ಮಮೇಚ್ಛೆ ಬರೋದು ಹುತ್ತ ಶಂಕರೋಂಬರ ಹೀನೋಪಿ ಸರ್ವಜ್ಞ ಇತಿ ವಿಶ್ರುತ ಹುತ್ತದ ಬಗ್ಗೆ ಅವಧಾನಿಗಳೇ ಕಷ್ಟ ಏನಿಲ್ಲ ನಿಮಗೆ ಇಲ್ಲ ಇಲ್ಲ ಕಷ್ಟ ಒಡವೆ ವಸ್ತ್ರ ಇಟ್ಟರೆ ಪೆಟ್ಟಿಗೆನೆ ಅದು ಹಾವುಗಳೆಲ್ಲ ಶಂಕರಾಭರಣ ಅಲ್ವಾ ಅವಧಾನಿಗಳ ಯಾವ ಇದು ಛಂದಸ್ಸು ಗರಿಷ್ಠ ಸಂಖ್ಯಾ ಹೇಳಿ ಸರ್ ಗರಿಷ್ಠ ಸಂಖ್ಯಾ ಬಲಮಾವುದಿರ್ಪುಂ ಗರಿಷ್ಠ ಸಂಖ್ಯಾ ಬಲಂ
ಗರಿಷ್ಠ ಸಂಖ್ಯೆ ಹೆಚ್ಚಿನ ಹೆಚ್ಚಿನ ಹೆಚ್ಚಿನದು ಎಲ್ಲಿದೆ? ಶಿಖರಣಿ ಛಂದಸ್ನಲ್ಲಿ ಪದ್ಯ ಹೇಳಿ. ಶಿಖರಿಣಿಯ ನೀವು ಹೇಳಿದ್ದೆ ನಾನು ಹುತ್ತದ ಬಗ್ಗೆ. ದೊಡ್ಡ ಸಂಖ್ಯೆ ಎಲ್ಲಿ ಬರುತ್ತೆ? ಎಲ್ಲದಕ್ಕಿಂತ ದೊಡ್ಡ ಸಂಖ್ಯೆ. ಹೌದು, ಎಲ್ಲದಕ್ಕಿಂತ ದೊಡ್ಡ ಸಂಖ್ಯೆ ಮೂರನೇ ಸಾಲಿನ ಐದನೇ ಮನೆಯಲ್ಲಿ ಬರುತ್ತೆ. ನೀವು ಹೇಳಿದ್ರೆ ಆದರೂ ಕೇಳಿದೆ. ಓ ಓಕೆ, ಶಿಖರಿಣಿನಲ್ಲ. ಆಹಾ, ಶಿವ ಶಿಖರದಲ್ಲೇ ಇರೋದು. ಕವಿತ ಬೇಕಾದಷ್ಟಿದೆ. ಕವೀಂದ್ರೋ ಹುತ್ತದಲ್ಲಿ ಬೇಕಾದಷ್ಟು ರಂಧ್ರಗಳಿವೆ. ಕವೀಂದ್ರೋ ಕವೀಂದ್ರೋ ಯನ್ಮೂಲಾದಜನಿ. ನೋಡಿ, ರಾಮಾಯಣವೇ ಹುಟ್ಟುಬಿಟ್ಟಿದೆ. ಕವೀಂದ್ರೋ ಯನ್ಮೂಲಾದಜನಿ, ಕವೀಂದ್ರೋ ಯನ್ಮೂಲಾದಜನಿ, ಕವೀಂದ್ರೋ ಯನ್ಮೂಲಾದ ಅಜನಿರಜನಿ ಚಾರಿತಿಮಿರ. ಕವೀಂದ್ರೋ ಯನ್ಮೂಲಾದಜನಿರಜನಿ ಚಾರಿತಿಮಿರ. ಕವೀಂದ್ರೋ ಯನ್ಮೂಲಾದಜನಿರಜನಿ ಚಾರಿತಿಮಿರ. ತಿಮಿರ ಛಟಾ 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 ಸೂರ್ಯ ಛಟಾ ಸೂರ್ಯ ಛಟಾ ಮಾರ್ತಾಂಡೌಜೋ ಛಟಾ ಮಾರ್ತಾಂಡೌಜೋ ಛಟಾ ಮಾರ್ತಾಂಡೌಜಸ್ತವನ ಛಟಾ ಮಾರ್ತಾಂಡೌಜಸ್ತವನ ಛಟಾ ಮಾರ್ತಾಂಡೌಜಸ್ತವನ ಛಟಾ ಮಾರ್ತಾಂಡೌಜಸ್ತವನ ಸ್ತವನ ನವಸಂಧ್ಯಾ ಸ್ತವನ ನವಸಂಧ್ಯಾ ಸ್ತವನ ನವಸಂಧ್ಯಾ ಸ್ತವನ ನವಸಂಧ್ಯಾವಧಿ ಸಮಃ ಸ್ತವನ ನವಸಂಧ್ಯಾವಧಿ ಸಮಃ. ಕವೀಂದ್ರೋ ಯನ್ಮೂಲಾದಜನಿರಜನಿ ಚಾರಿತಿಮಿರ ತಿಮಿರ ಛಟಾ ಛಟಾ ಮಾರ್ತಾಂಡೌಜಸ್ತವನ ಸ್ತವನ 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 ನವಸಂಧ್ಯಾ ಸಂಧ್ಯಾವಧಿ ಸಂಧ್ಯಾವಧಿ ಸಮಃ ಸಂಧ್ಯಾವಧಿ ಸಮಃ. ಯತೋ ಯತಶ್ ಯತೋ ದೂತೋ ಜಾತ ಯತೋ ದೂತೋ ಜಾತ ಯತೋ ದೂತೋ ಜಾತ ಜಾತಸ್ತದನು ಯತೋ ದೂತೋ ಜಾತಸ್ತದನು ಯತೋ ದೂತೋ ಜಾತಸ್ತದನು. ಕವಿತಾ ತದನು ಕವಿತಾ ತದನು ಕವಿತಾ ತವ ತದನು ಕವಿ ತವ ತದನು ಕವಿ ತದನು ಕವಿಲೋ ತದನು ಕವಿಲೋಕೈಕ ಸುಗುರೋ ತದನು ಕವಿಲೋಕೈಕ ಸುಗುರೋ ತದನು ಕವಿಲೋಕೈಕ ಸುಗುರೋ ತದನು ಕವಿಲೋಕೈಕ ಸುಗುರೋ. ಇಲ್ಲ, ಯತೋ ಯತೋ ದೂತಶ್ ಯತೋ ದೂತಸ್ಯ ಶ್ರೀ ಯತೋ ದೂತಸ್ಯ ದೂತಸ್ಯ ಶ್ರೀ ಯತ ಯತೋ ಅದು ಆ ಮೂರನೇ ಪಾದವನ್ನು ಚೇಂಜ್ ಮಾಡಿಕೊಳ್ಳಿ. ಯತೋ ದೂತಸ್ಯ ಶ್ರೀ ತದನು ಯತೋ ದೂತಶ್ ದೂತಸ್ಯ ಶ್ರೀ ತದನು ತದನು ಯತೋ ದೂತಸ್ಯ ಶ್ರೀ ತದನು ತದನು ನನು ಯಕ್ಷಸ್ಯ ತದನು ತದನು ನನು ಯಕ್ಷಸ್ಯ ತದನು ನನು ಯಕ್ಷಸ್ಯ ತತು ಯತೋ ದೂತಸ್ಯ ಶ್ರೀ ತದನು ನನು ಯಕ್ಷಸ್ಯ ಯಕ್ಷಸ್ಯ ಪರಮ ಪರಮ ಯತೋ ದೂತಸ್ಯ ಶ್ರೀ ತದನು ನನು ಯಕ್ಷಸ್ಯ ಪರಮ. ಸ್ತುವೇತಂ ವಾಲ್ಮೀಕಂ ಸ್ತುವೇತಂ ವಾಲ್ಮೀಕಂ ಕಥಯ ಕಥಮೈ ಸೂಕ್ತಿ ಕುಸುಮೈ ಕಥಯ ಕಥಮೈ ಸೂಕ್ತಿ ಕುಸುಮೈ ಕಥಯ ಕಥಮೈ ಸೂಕ್ತಿ ಕುಸುಮೈ. ಈ ವಾಲ್ಮೀಕ ಅಂತ ಕರಿತೀವಿ ಹುತ್ತವನ್ನು ಸಂಸ್ಕೃತದಲ್ಲಿ. ಈ ವಾಲ್ಮೀಕಕ್ಕೆ ಎರಡು ಕವಿಗಳೊಂದಿಗೆ ಸಂಬಂಧ ಇದೆ ಅನ್ನೋದು ಈ ಪದ್ಯದಲ್ಲಿರುವಂತಹ ತಾತ್ಪರ್ಯ. ಒಂದು ವಾಲ್ಮೀಕಿಗೆ ಸಂಬಂಧವಿದೆ, ಇನ್ನೊಂದು ಕಾಳಿದಾಸನಿಗೂ ಸಂಬಂಧ ಇದೆ. ಹೇಗೆ ಅಂತ ಹೇಳಿದ್ರೆ, ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಹುಟ್ಟಿದ್ದು ವಾಲ್ಮೀಕದಿಂದ. ಅದನ್ನು ನಾನು ಡೈರೆಕ್ಟಾಗಿ ಹೇಳಿಲ್ಲ. ರಾಮ ಅನ್ನುವಂತಹ ಸೂರ್ಯನನ್ನು ರಜನೀಚಾರಿತಿಮಿರ
ರಾಕ್ಷಸರೆಂಬ ಅಂಧಕಾರವನ್ನು, ರಾಕ್ಷಸರೆಂಬ ಕತ್ತಲೆಯನ್ನು ಹೋಗಲಾಡಿಸುವ ಸೂರ್ಯನು ಯಾರಿದ್ದಾನೋ ಅಂದರೆ ರಾಮ, ಆ ರಾಮನೆಂಬ ಸೂರ್ಯನನ್ನು ಸ್ತುತಿ ಮಾಡುವುದಕ್ಕೆ ಅರ್ಹವಾದ ಸಂಧ್ಯಾ ಸಮಯದಂತೆ ಯಾವ ಕವಿ ಇದ್ದಾನೋ ಅಂದರೆ ಆ ಕವಿ ವಾಲ್ಮೀಕಿ. ಸೂರ್ಯನನ್ನು ನಾವು ಸಂಧ್ಯಾ ಸಮಯದಲ್ಲಿ ಸ್ತುತಿ ಮಾಡ್ತೀವಿ. ರಾಮ ಅನ್ನುವ ಸೂರ್ಯನಿಗೆ ವಾಲ್ಮೀಕಿಯೇ ಸಂಧ್ಯಾ ಸಮಯ ಸ್ತುತಿ ಮಾಡೋದಕ್ಕೆ. ಮತ್ತು ಯಾವ ಹುತ್ತದಿಂದ ಕಾಳಿದಾಸನ ಪಾತ್ರವಾದ ಯಕ್ಷ ಕಳಿಸಿದಂತಹ ದೂತವಾದ ಮೇಘಕ್ಕೆ ಅಲಂಕಾರ ಉಂಟಾಯಿತೋ, ಇದು ಸಂಸ್ಕೃತದ ಕವಿಸಮಯವನ್ನು ಆಧರಿಸಿದಂತಹ ಒಂದು ಐಡಿಯಾ. ಕಾಮನಬಿಲ್ಲು ಹುತ್ತದಿಂದ ಹುಟ್ಟತ್ತೆ ಅನ್ನೋದು ಕವಿ ಸಮಯ. ವಾಲ್ಮೀಕಾಗ್ರಾತ್ ಪ್ರಭವತಿ ಧನುಃಖಂಡ ಮಾಖಂಡಲಸ್ಯ ಅಂತ ಮೇಘದೂತದ ಪೂರ್ವ ಮೇಘದಲ್ಲಿ ಬರ್ತದೆ. ಮೇಘಕ್ಕೆ ಶೋಭೆ ಇರುವುದು ಈ ಕಾಮನಬಿಲ್ಲಿಂದಾನೆ. ಸೊ ಕಾಳಿದಾಸನ ದೂತನಿಗೆ ಯಾರ ಮೂಲಕ ಶೋಭೆ ಉಂಟಾಯಿತೋ, ಯಾವುದರಿಂದ ಶೋಭೆ ಉಂಟಾಯಿತೋ ಅಂತಹ ವಾಲ್ಮೀಕವನ್ನು ನಾನು ಯಾವ ಸ್ತುತಿ ಹೂವುಗಳಿಂದ ಅರ್ಚಿಸಲಿ ಅನ್ನುವುದು ಪದ್ಯದ ತಾತ್ಪರ್ಯ. ಎಷ್ಟೋ ತೆಲುಗು ಅವಧಾನಗಳನ್ನು ನೋಡಿದ್ದೀನಿ ನಾನು, ಎಷ್ಟೋ ಅವಧಾನಗಳನ್ನು ಮಾಡಿದ್ದೀನಿ. ಆಶುಕವಿತೆಯಲ್ಲಿ ಸಾಲಂಕಾರವಾಗಿ ಅದು ಶಬ್ದಾರ್ಥಾಲಂಕಾರಗಳು ಎರಡು ಎನ್ಮೂಲಾದ ಅಜನಿ ರಜನಿ ಅಜನಿ ರಜನಿ ಅಂತೆಲ್ಲ ಯಮಕಗಳು ಬರುವಂಥದ್ದು, ಮತ್ತು ರಜನಿ ಚಾರಿ ತಿಮಿರ ಛಟ ಮಾರ್ತಂಡೋಜಸ್ತವನ ನವಸಂಧ್ಯಾವಧಿ ಸಮ ಅಂತ ಒಂದೂವರೆ ಪಾದದ ಅಖಂಡ ದಂಡಾಕಾರ ಸಮಾಸ ಬರುವಂಥದ್ದು, ಮತ್ತು ಆ ಒಂದು ಸಮಾಸವನ್ನು ಸುಮ್ಮನೆ ವ್ಯರ್ಥ ಪದಗಳಿಂದ ಗುಂಪನ ಮಾಡದೆ ಸೂರ್ಯನ ಸ್ತುತಿ ಮಾಡೋದಕ್ಕೆ ಬೇಕಾಗಿರುವ ಸಾಯಂಕಾಲ ಅಂತ ಹೇಳುವ ಮತ್ತೊಂದು ರೂಪಕವನ್ನು ತರುವಂಥದ್ದು, ರೂಪಕಗಳ ಒಳಗೆ ರೂಪಕ ತರುವಂಥದ್ದು, ಆ ವೈಂಡಿಂಗ್ ಆದ ಕಾಂಪ್ಲೆಕ್ಸ್ ಆದಂಥ ರಚನೆಗಳನ್ನು ಮಾಡುವುದು, ಮತ್ತು ಅದನ್ನು ತುಂಬ ಕಷ್ಟಕರವಾದ ಛಂದಸ್ಸು. ನೆನ್ನೆ ತಾನೇ ಇಷ್ಟೊತ್ತಿಗೆ ಶಿಖರಣಿ ಅನ್ನೋದನ್ನು ನಾನು ಶಂಕರ ಎಲ್ಲ ಬೈಕೊಳ್ತಾ ಇದ್ವಿ, ಸುಧೀರಂಗೆ ಇಷ್ಟ ಆಗುತ್ತೆ ಅದನ್ನು ವಿರೋಧಿಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರ್ಬಿಡ್ತೀವಿ ಅಂತ. ನಿಂಗೆ ಶಿಖರಣೆ ಇಷ್ಟ ಆಗುತ್ತೆ, ಶಿಖರಣಿ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ರಾಘವೇಂದ್ರ ಅವರು ಯಾವ ಪದ್ಯ ರಚನೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಇದೇ ಎಲಿಮೆಂಟ್ಸ್ ಬಂದಿವೆ. ಯಾರಿಗೂ ಇಂಟರ್ನಲ್ ಕಮ್ಯುನಿಕೇಷನ್ ಇಲ್ಲ. ಅಂದರೆ ಒಂದು ಕ್ಲಾಸಿಕಲ್ ಮಾರ್ಗ ಅಭಿಜಾತ್ಯ ಇರುವಂಥದ್ದನ್ನು ತೆಗೆದುಕೊಂಡಾಗ ಎಷ್ಟು ಬಗೆಯಲ್ಲಿ ಕಲ್ಪನೆಗಳು, ಎಷ್ಟು ಬಗೆಯಲ್ಲಿ ರಚನೆಗಳು ಹೊಮ್ಮುವುದಕ್ಕಾಗುತ್ತದೆ ಅಂತ ತುಂಬ ಅದ್ಭುತವಾದದ್ದು. ವಿಶ್ರಬ್ಧಂ ಹರಿಣಾಶ್ಚರಂತ್ಯಚಕಿತಾಃ ದೇಶಾಗತ ಪ್ರತ್ಯಯಾಃ ವಿಶ್ರಬ್ಧಂ ಹರಿಣಾಶ್ಚರಂತ್ಯಚಕಿತಾಃ ದೇಶಾಗತ ಪ್ರತ್ಯಯಾಃ ವೃಕ್ಷಾಃ ಪುಷ್ಪಫಲೈಃ ಸಮೃದ್ಧವಿಟಪಾಃ ವೃಕ್ಷಾಃ ಪುಷ್ಪಫಲೈಃ ಸಮೃದ್ಧವಿಟಪಾಃ ಸರ್ವೇ ದಯಾರಕ್ಷಿತಾಃ ಭೂಯಿಷ್ಠಂ ಕಪಿಲಾನಿ ಗೋಕುಲಧನಾನಿ ಭೂಯಿಷ್ಠಂ ಕಪಿಲಾನಿ ಗೋಕುಲಧನಾನ್ಯಕ್ಷೇತ್ರವತ್ಯೋದಿಶ ಭೂಯಿಷ್ಠಂ ಕಪಿಲಾನಿ ಗೋಕುಲಧನಾನಿ ಅಕ್ಷೇತ್ರವತ್ಯೋದಿಶ ನಿಸ್ಸಂದಿಗ್ಧಮಿದಂ ನಿಸ್ಸಂದಿಗ್ಧಮಿದಂ ತಪೋವನಂ ಅಯಂ ಧೂಮೋ ಹಿ ಬಹ್ವಾಶ್ರಯಃ ನಿಸ್ಸಂದಿಗ್ಧಮಿದಂ ತಪೋವನಂ ಅಯಂ ಧೂಮೋ ಹಿ ಬಹ್ವಾಶ್ರಯಃ. ಹ್ಞೂ
ಶಾಕುಂತಲವ ಕಿಂ ಸಂದಿಗ್ಧಂ ಸಂಜಾತಂ ನಿಸ್ಸಂದಿಗ್ಧಮಿದಂ ತಪೋವನಮಿದಂ ಸ್ವಲ್ಪ ಪ್ರಸಿದ್ಧವಲ್ಲದ ನಾಟಕಕಾರನದು ಕಾಳಿದಾಸೇನ ಅಪಿ ಸ್ತುತಃ ಕವಿ ಭಾಸನ ಪ್ರತಿಜ್ಞಾಯೋ ಗಂಧರ ಅಯ್ಯೋ ಭಾಸನ ಸ್ವಪ್ನವಾಸ ದತ್ತದ ಬ್ರಹ್ಮಚಾರಿ ಹೇಳುವಂತಹ ನಿಸ್ಸಂದಿಗ್ಧವಿದಂ ಸರಸ್ವತೀ ಕಟಾಕ್ಷಾಲೀ ಸರಸ್ವತೀ ಕಟಾಕ್ಷಾಲೀ ಯಸ್ಯ ಪರ್ಣಕುಟೀಯತೆ ಸರಸ್ವತೀ ಕಟಾಕ್ಷಾಲೀ ಯಸ್ಯ ಪರ್ಣಕುಟೀಯತೆ ಗಾವಸ್ತಸ್ಯ ಕವೀನ್ ಗಾವಸ್ತಸ್ಯ ಕವೀಶಾನ ಗಾವಸ್ತಸ್ಯ ಕವೀಶಾನ ಮುನೇರ್ಭಾಸಸ್ಯ ಗಾವಸ್ತಸ್ಯ ಕವೀಶಾನ ಮುನೇರ್ಭಾಸಸ್ಯ ಮಂಜುಲಾಹ. ಇಲ್ಲಿ ಒಂದು ರೂಪಕವನ್ನು ಮಾಡಿದ್ದೇನೆ, ಅದೇ ಒಂದು ಐಡಿಯಾವನ್ನು ಆಶಯವನ್ನು ಆಲಂಬಿಸಿ ಸರಸ್ವತಿಯ ಕಟಾಕ್ಷಗಳೇ ಕಡೆಗಣ್ಣಿನ ನೋಟವೇ ಯಾವ ಕವೀಶಾನ ಮುನೇಹೆ ಕವಿಮುನಿಯ ಕವಿಗಳಲ್ಲಿಯೇ ಮುನಿಯಂತಿರುವಂತಹ ಕವಿ ಋಷಿಯ ಪರ್ಣಕುಟೀಯತೆ ಪರ್ಣಕುಟಿಯಂತೆ ಇದೆಯೋ ಪರ್ಣಶಾಲೆಯಂತಿದೆಯೋ ಅವನ ಮಾತುಗಳು ಇವು. ಗಾವಹ ಮತ್ತು ಪದ್ಯದಲ್ಲೂ ಕೂಡ ಹಸುಗಳ ಒಂದು ಪ್ರಸ್ತಾವ ಬಂದಿದೆ, ಅದನ್ನು ಆಲಂಬಿಸಿ ಈ ಒಂದು ಪದ್ಯವನ್ನು ಹೇಳಿದ್ದೇನೆ. ಭಾಸನ ಸ್ವಪ್ನವಾಸವದಿಂದ ವಾಸವದತ್ತದಿಂದ ತೆಗೆದಿರುವಂತಹ ಪದ್ಯ. ಸ್ವಲ್ಪ ಪದ್ಯವನ್ನು ತಿರುಗಾ ಓದ್ಬಿಡ್ತೀರಾ? ವಿಸ್ರಬ್ಧಂ ಹರಿಣಾಶ್ಚರಂತಿ ಚರಂತ್ಯಚಕಿತಾಃ ದೇಶಾಗತ ಪ್ರತ್ಯಯಾಃ. ಇದು ತಪೋವನ ಅನ್ನೋದು ತುಂಬ ಸ್ಪಷ್ಟವಾಗಿದೆ. ಯಾಕೆ ಅಂತ ಹೇಳಿದ್ರೆ ಜಿಂಕೆಗಳು ಯಾವ ಭಯವಿಲ್ಲದೆಯೇ ಇಲ್ಲಿ ಅಲ್ಲಿ ಸಂಚರಿಸ್ತಾ ಇವೆ. ವೃಕ್ಷ ಪುಷ್ಪ ಫಲೈ ಸಮೃದ್ಧ ವಿಟಪ ಸರ್ವೇ ದಯಾರಕ್ಷಿತಾಃ. ಮರಗಳು ಪುಷ್ಪ ಫಲಗಳಿಂದ ಸಮೃದ್ಧವಾಗಿವೆ. ಕಾಡಿನಲ್ಲಿದ್ದರೆ ಅಥವಾ ನಾಡಿನಲ್ಲಿದ್ದರೆ ಅದನ್ನು ಕಿತ್ಕೊಂಡು ಹೊಡೋಗ್ತಾರೆ ಜನರು ಅಥವಾ ಪ್ರಾಣಿ ಪಕ್ಷಿಗಳು. ಇಲ್ಲಿ ಸಂಪದ್ಭರಿತವಾಗಿರೋದ್ರಿಂದ ಪುಷ್ಪಫಲ ಸಂಪದ್ಭರಿತವಾಗಿರೋದ್ರಿಂದ ಇವು ರಕ್ಷಿತವಾಗಿವೆ ಅನ್ನೋದು ಗೊತ್ತಾಗತ್ತೆ. ಭೂಯಿಷ್ಠಂ ಕಪಿಲಾನಿ ಗೋಕುಲಧನಾನ್ ನಕ್ಷೇತ್ರವತ್ಯೋ ದಿಶಃ. ಗೋಕುಲಧನಾನಿ ಕಪಿಲಾನಿ ಭೂಯಿಷ್ಠಂ, ಇಲ್ಲಿ ಗೋವುಗಳು ಅನೇಕ ಇವೆ. ಅಕ್ಷೇತ್ರವತ್ಯೋ ದಿಶಃ, ಇಲ್ಲಿ ಭೂಮಿಯನ್ನು ಕೃಷಿಯಿಂದ ಭೂಮಿಯನ್ನು ಅಕ್ಷೇತ್ರವತ್ಯ ಕೃಷಿಗೆ ಉಪಯೋಗಿಸ್ಕೊಂಡಿಲ್ಲ. ನಿಸ್ಸಂದಿಗ್ಧಂ ಇದಂ ತಪೋವನಂ ಅಯಂ ಧೂಮೋ ಹಿ ಬಹ್ವಾಶ್ರಯ. ನಿಸ್ಸಂದಿಗ್ಧಂ ಇದಂ ತಪೋವನಂ, ಯಾವ ಸಂಶಯವೂ ಇಲ್ಲದೆ ಇದು ತಪೋವನ ಅಂತ ಹೇಳ್ಬೋದು. ಅಯಂ ಧೂಮೋ ಹಿ ಬಹ್ವಾಶ್ರಯ, ಈ ನಮಗೆ ಕಾಣಿಸ್ತಾ ಇರುವಂತಹ ಧೂಮವು ಯಜ್ಞಾದಿಗಳಿಂದ ಹುಟ್ಟಿದ್ದು ಅನ್ನೋದು ಪದ್ಯದ ತಾತ್ಪರ್ಯ. ಅವಧಾನಿಗಳೇ, ನೀವು ಚಿಕ್ಕ ವಯಸ್ಸಿನ ಸಂಗೀತ ಕಲ್ತಿದ್ದೀರಾ? ಹೌದು ಸರ್. ಯಾಕೆಂದರೆ ನಿಮಗೆ ತಾಳ ಬರ್ತಾ ಇರಲಿಲ್ಲ ಅಂತ ನನ್ನ ಸಂದೇಹ. ಓಹೋ, ನೀವೇ ಹೇಳ್ಕೊಂಡು ಬಿಟ್ಟಿದ್ದೀರಾ ಒಂದು ಕಾವ್ಯದಲ್ಲಿ. ಏನಂತ? ಬಾಲವೈತಾಲಿಕಂ ಅಂತ. ಬಾಲವೈತಾಲಿಕ ಅಂದರೆ ಬಾಲ್ಯದಲ್ಲಿ ವೈತಾಳಿಕನಾಗಿದ್ದೆ, ತಾಳ ಇಲ್ಲದೆ ಹಾಡ್ತಾ ಇದ್ದೆ ಅಂತ. ಹಾಗಾಗಿ ನಿಮ್ಮನ್ನು ಬೇತಾಳ ಅಂತ ಕರಿಬೋದಾ? ಬೇ ಕೂಫ್, ಬೇ ವಫ್ತ್, ಬೇ ಸನಂ ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಬೇ ಶರಂ ಅಂತೆಲ್ಲ. ವಾರ್ಧಕ್ಯ ತಾಲಧ್ವಜ ಅಂತ ಕರಿಬೋದು. ವಾರ್ಧಕ್ಯದಲ್ಲಿ ನಾನು ತಾಲಧ್ವಜನಾಗ್ತೀನಿ ಅಂತ. ತಾಲಧ್ವಜ ಅಂತ ಹೇಳಿದ್ರೆ ತಾಳವನ್ನು ಧ್ವಜವಾಗಿಟ್ಕೊಂಡಿರೋದು ಅಂತ ಒಂದರ್ಥ, ತಾಳವನ್ನು ಸಂಕೇತವಾಗಿಟ್ಕೊಂಡಿರೋನು ಅಂತ ಇನ್ನೊಂದರ್ಥ. ತಾಲಧ್ವಜ ಅನ್ನೋದು ಬಲರಾಮನ ಒಂದು ಹೆಸರು. ವಾರ್ಧಕ್ಯದಲ್ಲಿ ನಾನು ಕುಡಿದು ಬಿಡ್ತೀನಿ ಅಂತಲ್ಲ, ಗೊತ್ತಾಯ್ತು ಪದ್ಯಪಾನ ಅಂತ ಯಾಕೆ ಹೆಸರು ಕೊಟ್ಟಿದ್ದೀರಾ ಅನ್ನೋದ್ರಿಂದಲೇ ಗೊತ್ತಾಗ್ಬಿಡ್ತು ನೀವು ಬಾಟ್ಲೆ ಇಟ್ಕೊಳ್ಳೋದು ಅಂತ. ಕಾಡ್ಜಿಕಾರುಣ್ಯ ಯೋಗ ಎರಡು ಪದವಾಯಿತು. ದುರ್ಧೀವರ್ಧಿ ದುರ್ಧೀವರ್ಧಿ
ಹರ್ಮ್ಯಭೂರ್ ದುರ್ಧೀವರ್ಧಿ ಹರ್ಮ್ಯಭೂರ್ ದಾಷ್ಟ್ಯಸಕ್ತ ದುರ್ಧೀವರ್ಧಿ ಹರ್ಮ್ಯಭೂರ್ ದಾಷ್ಟ್ಯಸಕ್ತ ಸಮ್ಯಕ್ ಜೈನ ತ್ರಾಣ ರತ್ನಂ ಸಮ್ಯಕ್ ಜೈನ ತ್ರಾತೃರತ್ನಂ ಮತಾಂಧಂ ಅಂತಲೂ ಇಟ್ಕೊಳ್ಬೋದು. ರತ್ನವು ದಾರಿಯನ್ನು ತೋರಿಸ್ಬೇಕಾಗಿರೋದು, ಆ ರತ್ನವೇ ಮತಾಂಧವಾಗೋಗಿದೆ ಅಂತ. ರತ್ನದ ಬೆಳಕಿನಲ್ಲಿ ಜನರು ನಡೀತಾರೆ ಅನ್ನೋದು ಒಂದು ಕವಿ ಸಮಯ. ಏನು ನಾನಾ ರೀತಿಗಳಲ್ಲಿ ಶುರು ಮಾಡ್ತಾರೆ, ಮತ್ತೆ ನಕಾರಕ್ಕೆ ನಿಷೇಧ ಮಾಡ್ತೀನಿ. ನಾನು ಈ ರೀತಿನಲ್ಲೇ ಶುರು ಮಾಡೋದು. ಯಾವುದಕ್ಕೆ ಇದು ನಿಷೇಧ? ಯಾವುದಕ್ಕೆ? ಮೂರನೇ ಪಾದದಲ್ಲಿ ಆರಂಭಕ್ಕೆ ಅಕ್ಷರ ನಾನಾ ಅಂತ ನೀವು ಶುರು ಮಾಡ್ಬೋದು ಅಂತಂದ್ಬಿಟ್ಟು ನಕಾರಕ್ಕೆ ನಿಷೇಧ ಆರಂಭದಲ್ಲಿ. ಭೋ ಜನಕುತೂಹಲ ಸಂರಕ್ಷಣ ಪೂರ್ವಕಂ ಅವಹಿತು ಅರ್ಹಸಿ. ಜನಕುತೂಹಲ ರಕ್ಷಣ ಪೂರ್ವಕಂ ಅವಹಿತು ಅರ್ಹಸಿ. ಜನಕುತೂಹಲ ಓ ಜನಕುತೂಹಲ ಪೂರ್ವಕಂ ಭೋಜನ. ನಮ್ಮ ಅವಧಾನಿಗಳು ಭೋಜನ ಕುತೂಹಲ ಎಲ್ಲ ಅನುವಾದ ಮಾಡಿದ್ದಾರೆ. ಭೋಜನ ಕುತೂಹಲ ಮಾಡಬಲ್ಲರ ಅಂತ ಎರಡು ಪಾಕಶಾಸ್ತ್ರದ ಉದ್ಗ್ರಂಥಗಳು ಅದೆರಡನ್ನೂ ಇಂಗ್ಲಿಷ್ಗೆ ಮಾಡಿದ್ದಾರೆ. ಅದು ಗತೆಯೇ ವಯಸ್ಸಿ ಚಾಪಲ್ಯ ಗತೆ ವಯಸ್ಸಿ ಚಾಪಲ್ಯ ಅಲ್ಲೂ ಪಲ್ಯ ಬಂದಿದೆ ಭೋಜನ ಕುತೂಹಲ. ತಚ್ಚ ಪಾತಿಥ್ಯ ಯೋಗತಃ ಪೂರಿತಂ ಪೂರಿತೋ ಮೇ ಮನೋರಥ ಸಾರವತ್. ಪೂರಿ ಬಂತು ಅದಕ್ಕೆ ಸಾರವತ್ ಅಂತಂದೆ. ಓ ಸಾರವತ್ ನವಡಾಮರ್ಯ ನವಡಾಮರ್ಯ ಸಾಗುಣೈಕ 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 ಸಮುನ್ಮೇಷಾತ್ ಸಾಗುಣೈಕ ಸಮುನ್ಮೇಷಾತ್ ಸಾಗು ಓ ಸಾಗ್ಬೇಕಾ? ಮೃ ಈಗ ಅನುಷ್ಠುಪ್ ಪದ್ಯದಲ್ಲಿ ಒಂದು ಎರಡು ಪದ್ಯದಲ್ಲಿ ಛಂದೋ ಭಾಷಣ ಮಾಡಿದ್ದಾಯಿತು. ಅಲ್ಲಿ ಪೂರಿ ಸಾಗು ಮೃ ಚಪಾತಿ ವಡೆ ಎಲ್ಲ ಬಂತು. ಪಲ್ಯ ಏನು ಮೃದ್ವಿ ಅಂತ ಏನಾದ್ರೂ ತರ್ಬೋದು. ಒಕಾರಕ್ಕೆ ನಿಷೇಧ ತ್ಯೋ ಮೃತ್ಯೋ ಮೃತ್ಯೋ ತ್ಯೋ ಮೃತ್ಯೋ ಏನು ಮೃತ್ಯು ಮಾರ್ಗ ಗಡ್ಡ ಹಾಕೋಣ. ಮಕಾರಕ್ಕೆ ನಿಷೇಧ. ಅವಧಾನಿಗಳೇ ಎರಡನೇ ಸಾಲಿನ ಮೊದಲನೇ ಮನೆ. ಎರಡನೇ ಸಾಲಿನ ಮೊದಲನೇ ಮನೆ ಎರಡನೇ ಸಾಲಿನ ಮೊದಲನೇ ಮನೆ ಎರಡನೇ ಸಾಲಿನ ಮೊದಲನೇ ಮನೆ ಮೊದಲನೇ ಸಾಲಿನ ಎರಡನೇ ಮನೆ ಏನು ಕೊಟ್ಟಿದ್ನಾ? ಕೆಲಸ ಕೊಟ್ಬಿಟ್ರೆ ಹಾ ಕೊಟ್ಟಿದ್ರೆ ಕೊಟ್ಟಿದ್ದೆ ಅಲ್ವಾ. ಎರಡನೇ ಸಾಲಿನ ಮೊದಲನೇ ಮನೆ ಅದರಿಗಿಂತ ಒಂದು ಜಾಸ್ತಿ. ಏನು ಹೇಳಿದ್ರಿ? ಮೃತ್ಯೋ ಮಕಾರ ನಿಷೇಧ. ಮೃತ್ಯೋರ್ಹ ರ್ಹ ಮೃತ್ಯೋರ್ಹ ಏನು ಮೃತ್ಯೋರ್ಹ ತಂದು ಏನು ಮಾಡ್ತಾರೆ? ಮೃತ್ಯೋಗೆ ಹತ್ಯೆ ಮಾಡ್ತಾರ? ಸರಿ ಅದು ಯಾವುದಕ್ಕೂ ಹಂತ್ರ ಯಾವ ಪದನೂ ಬಳಸೋಕ್ಕಾಗಬಾರ್ದು. ತಕಾರಕ್ಕೆ ನಿಷೇಧ. ತಕಾರ ಮೃತ್ಯೋರ್ ಹತ್ಯೆ ಮಾಡಿಬಿಟ್ರು ನಿಮ್ಮ ಪದ್ಯವನ್ನು. ಮೃತ್ಯೋರ್ ಮೃತ್ಯೋರ್ ಹಕಾರದಿಂದ ಆರಂಭ ಆಗುವಂಥ ಪದಗಳು ಕೆಲವೇ ಇರೋ ಸಂಸ್ಕೃತದಲ್ಲಿ. ಈ ಹಂತ್ರ ಹಂತಕ ಈ ಥರದ ಕೆಲವೆಲ್ಲ ತೆಗೆದುಬಿಟ್ರೆ ಮತ್ತೆ ಅದನ್ನು ಲಘುವಾಗಿಟ್ಟಿದ್ದಾರೆ. ಮುಂದೆ ದ್ವಿತ್ವ ಸಂಯುಕ್ತ ಯಾವುದರಿಂದಲೋ ಅದನ್ನು ಗುರು ಮಾಡಬೇಕು. ಮೃತ್ಯೋರ್ ಅವಧಾನಿಗಳನ್ನು ನಾ ಸಹಾಯ ಮಾಡ್ತೀನಿ. ಹಾಂ ಹೇಳಿ ಸರ್. ಏಕಾದಶಂ ಸಲ್ಗುಮದಾವಸ್ಥಾನದೊಳ್ ಏಕಾದಶಂ ತಾಣದೊಳ್ ಸಲ್ಗುಮದಾವಸ್ಥಾನದೊಳ್ ತಾಣದೊಳ್ ಎರಡನೆಯ ಸಾಲು ಮೂರನೆಯ ಮನೆ. ಮೃತ್ಯೋರ್ ವಂಶಸ್ಥ ಛಂದಸ್ಸಿನಲ್ಲಿ ಕೇಳಿದ್ರು. ಮೃತ್ಯೋರ್
ಮೃತ್ಯೋರ್ ಶಂಕರ್ಗೂ ಒಂದು ಕ್ಷಣ ಯೋಚನೆ ಮಾಡಬೇಕು ಅಂತ ಆದರೆ ನಾನು ಸರಿಯಾಗಿ ಬ್ರೇಕ್ ಹಾಕಿದ್ದೀನಿ ಅಂತ ಅರ್ಥ. ಐ ಕ್ಯಾನ್ ಪ್ಯಾಟ್ ಆನ್ ಮೈ ಓನ್ ಬ್ಯಾಕ್. ಇಲ್ಲ, ನಾನು ಹಿಂದಿನ ಅಕ್ಷರವನ್ನು ಸರಿ ಹೇಳಲಿಲ್ಲ ಅಂತ ಅರ್ಥ. ನೀವು ಯಾವತ್ತು ಮಲ್ಲಯುದ್ಧ ಮಾಡ್ತಾ ಇದ್ರಿ ಅವಧಾನಿಗಳೇ? ಮಲ್ಲಯುದ್ಧ ಎಲ್ಲಾದರೂ ಮಾಡಿದ್ದೀರಾ? ಅರ್ಜುನನ ಜೊತೆ ಮಾಡಿ ಹೊಡೆಸ್ಕೊಂಡಿದ್ದೀರಾ, ಅದು ಬೇರೆ ಸಂಗತಿ. ಮಲ್ಲಯುದ್ಧ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ ಛಂದಸ್ಸಿನಲ್ಲಿ ಕೆಲವೊಂದು ಸತಿ, ಮಲ್ಲಿಕಾಮಾಲೆನಲ್ಲಿ. ಯಾಕೆಂದ್ರೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಂದಂಗೆ ಅವರು ಹಿಡಿದಾಕಿದ್ದಾರೆ ಖೆಡ್ಡಾದಲ್ಲಿ ನಿಮ್ಮನ್ನು, ಆದರೂ ಇಲ್ಲ ಅಂತಿರಲ್ಲ. ಶಂ ಮೃತ್ಯೋರ್ ಹರ್ಷಂ, ಮೃತ್ಯೋರ್ ಹರ್ಷಂ, ಹರ್ಷಕರವಾಗಿದೆ. ಮೃತ್ಯೋರ್ ಹರ್ಷ ಅಂತ ಹಾಕೊಳ್ಳಿ ಸಾಕು, ಮೃತ್ಯೋರ್ ಹರ್ಷ ಅಂತ ರೂಪಕಾನೇ ಮಾಡಿಬಿಡ್ತೀನಿ, ಅಲ್ಲೇ ಮುಗಿದೋಗುತ್ತೆ. ಅವಧಾನದಲ್ಲಿ ಈ ಥರದ್ದು ಎಷ್ಟೆಷ್ಟೋ ನೆಮ್ಮದಿಯನ್ನು ಕೊಟ್ಟುಬಿಡುತ್ತೆ ಅಂದರೆ ಅಬ್ಬ ಅಲ್ಲಿಗೆ ನೆಗೆದು ಬಿತ್ತು ಆ ಭಾಗ ಅಂತ. ಗತಂ ಗತಂ ಕಾಲಮವೇಕ್ಷೆ ನಿರ್ವೃತ್ತಿ, ಮೃತ್ಯೋರ್ ಹರ್ಷೋ ಅಂತಲೇ ಮಾಡ್ಕೊಂಡ್ವಿ. ನೋಡಿ ಅವಧಾನಿಗಳೇ, ನಿಮಗೆ ವಿಸರ್ಗ ಅಂದರೆ ಬಹಳ ಇಷ್ಟ ಪದ್ಯದಲ್ಲಿ, ಓಕಾರ ಇಷ್ಟ ಇಲ್ಲ, ಅದಕ್ಕೆ ಅದು ಬಂದು ಹೆಜ್ಜೆಜ್ಜೆಗೂ ಕಾಡ್ತಾ ಇದೆ. ಪ್ರತಿ ಸಾಲಲ್ಲಿ ಓಕಾರ ಅಂತ ತರ್ತಾ ಇದೆ, ಅಯ್ಯೋ ಅಂತ ಕೂಕ್ಕೊಳ್ಳೋ ಥರ ಮಾಡ್ತಾ ಇದೆ. ಇಲ್ಲ, ನನಗೆ ಈ ಶೋ ಇಷ್ಟ ಇದೆ, ಅದಕ್ಕೆ ಹರ್ಷೋ ಅಂತ ಹೇಳಿದ್ರು. ಮೃತ್ಯೋರ್ ಹರ್ಷೋ, ಅವ್ರಿಗೆ ದೀರ್ಘಗಳು ರೇಫಗಳು ಇದೆಲ್ಲ ತುಂಬ ಬೇಕಾಗಿದೆ ಉಚ್ಚಾಟನ ಮಂತ್ರಕ್ಕೆ. ಮೃತ್ಯೋರ್ ಹರ್ಷೋ, ಮೃತ್ಯೋರ್ ಹರ್ಷೋ, ಏನೋ ಯಾವತ್ತು ಅಂತ ಏನೋ ತರಬಹುದು, ಅದು ಯಾವತ್ತೂ ಬಿಡಬಾರ್ದು, ಯಕಾರಕ್ಕೆ ನಿಷೇಧ. ಮೃತ್ಯೋರ್ ಹರ್ಷೋ, ಮೃತ್ಯೋರ್ ಹರ್ಷ, ಮೃತ್ಯೋರ್ ಹರ್ಷೋ, ಹರ್ಷೋ ಅನ್ನಲ್ವಾ, ಮೃತ್ಯೋರ್ ಹರ್ಷೋ, ನಿ ಅವರು ಹ್ರಸ್ವ ಹೇಳಿದ್ರು ಅಂದ್ರೆ ಸಂಯುಕ್ತಾಕ್ಷರ ಬೇಕು ಮುಂದೆ ಇನ್ನ. ಸೊ ನಿತ್ಯಕ್ಕೆ ತಕಾರ ನಿಷೇಧ. ಮೃತ್ಯೋರ್ ಹರ್ಷೋ, ಮೃತ್ಯೋರ್ ಹರ್ಷೋ, ನಿಮ್ನ ಮೃತ್ಯೋರ್ ಹರ್ಷೋ, ನಿಮ್ನ ನಿಮ್ಮನ್ನ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗಲ್ಲ. ನಿಮ್ಮನ್ನ ಗ ಅಂತಿರ್ಬೋದು, ಸರಿ ಗಕಾರಕ್ಕೆ ನಿಷೇಧ. ಸುಧೀರ್ ಅವ್ರು ಬರೋಷ್ಟೊತ್ತಿಗೆ ಉಚ್ಚೈ ಆಗ್ಬಿಡತ್ತದು. ನಿಮ್ನೋರ್ ನಿಮ್ನ ಹೇಳಿದಿರಿ, ಮೃತ್ಯೋರ್ ಹರ್ಷೋ ನಿಮ್ನ, ಗಕಾರ ನಿಷೇಧ. ತಾ ನಿಮ್ನ, ತಾ ಮೃತ್ಯೋರ್ ಹರ್ಷೋ ನಿಮ್ನತ. ಏನ್ ನಿಮ್ನತಾನ ಏನ್ ಆಪಾದನೆ ಮಾಡ್ತಿರಲಿ, ಆಪಾದಕ ಅಂತ ಏನ ಮಾಡ್ಬೋದು. ಪಕಾರಕ್ಕೆ ನಿಷೇಧ. ಅವಧಾನಿಗಳೇ, ಎರಡನೇ ಸಾಲಿನ ಐದನೇ ಮನೆ, ಎರಡನೇ ಸಾಲಿನ ಐದನೇ ಮನೆ, ಎರಡನೇ ಸಾಲಿನ ಐದನೇ ಮನೆ, 16 ಎರಡನೇ ಸಾಲಿನ ಐದನೇ ಮನೆ 16. ನೋಡಿ ಮಾಸ್ಟರ್ ಪ್ರಸ್ತುತ ಪ್ರಸಂಗಿಗಳು ಕಿಟಕಿಯಿಂದಾನೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೂರ್ಯಪ್ರಕಾಶ್ ಅವರು ಅವರನ್ನ ಅತಿಥಿ ಪ್ರಶ್ನೆಯಾಗಿ ಏನಾದರೂ ಕೇಳಿ ನಿಮಗೆ ತಿಥಿ ಮಾಡೋಣವಾ? ಬೇಡ ಸರ್, ಹೊರಗಡೆ ಕತ್ಲೆ ಆಗ್ಬಿಡತ್ತೆ ಸೂರ್ಯಪ್ರಕಾಶ್ ಒಳಗೆ ಬಂದರೆ. ಮೃತ್ಯೋರ್ ಹರ್ಷೋ ನಿಮ್ನತ. ಪಕಾರ, ಪಕಾರ. ಭೃ 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 ನಿಮ್ನತಾಭೃ. ಏನೋ ಭೃತ್ ಅಂತ ಏನೋ ಬರಬೇಕಲ್ಲಿ, ತಕಾರಕ್ಕೆ ನಿಷೇಧ ನಾನಂತೂ ಮಾಡಿಬಿಡ್ತೀನಿ, ಅದೇನು ಬೇಕಾದ್ರೆ ಮಾಡ್ಕೊಳ್ಳಿ. ಛೀ
ಯಾರಿಗಂದ್ರಿ ಡಬಲ್ ಚಾನ ಚಕಾರಾತ್ ಪರವಾಗಿ ಚಕಾರ ಬೃಚ್ಚಿ ಮಾರ್ಕಂಡೆ ಅವರಿಗೆ ಬೃಚ್ಚಿ ಸದ್ಯ ನಮಗಲ್ವಲ್ಲ ವೃಚ್ಛಕರನ್ನು ಪಶುಗಳನ್ನಾಗಿ ಮಾಡಿದ್ರೆ ಏನು ಛಿ ಬಂದರೆ ಶಿ ಅಲ್ಲಿ ಶಿ ಬಂದರೆ ಶಿಖಾನೋ ಏನೋ ತರಬೇಕು ಅಲ್ಲಿಗೆ ಸೊ ಅದಕ್ಕೆ ಹತ್ತಿರಿಸ್ಬಿಡೋಣ ಖಾ ಬೇಡ ಸೊ ಖಾ ನಿಷೇಧ ವಾ ವಾ ಹ್ರಸ್ವವಾ ಏನು ನೀವು ದೀರ್ಘವೇ ಅಲ್ವಲ್ಲ ಎಲ್ಲ ಹ್ರಸ್ವ ಹ್ರಸ್ವ ಮಾಡ್ತಾ ಇದ್ದೀರಾ ಆಕಾರೋ ಹ್ರಸ್ವ ಅವ್ರಿಗೆ ಏನಂತ ಅಂದ್ರೆ ಎಲ್ಲ ಸಂಯುಕ್ತಾಕ್ಷರಗಳನ್ನೇ ತರಬೇಕು ಅಂತಂದ್ಬಿಟ್ಟು ಉಚ್ಚಾಟನ ಮಂತ್ರಕ್ಕೆ ಸರಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ನಿಜವಾಗ್ಲೂ ಅದೇ ಹಾಗೆ ಅನ್ಸುತ್ತೆ ಅದಕ್ಕೆ ನಾನು ಸರಿಯಾಗಿ ಅಪ್ರಸ್ತುತ ಪ್ರಸಂಗವೇ ಮಾಡ್ತಾ ಇಲ್ಲ ನೋಡಿ ಬಗಳಾಮುಖಿ ಬಗಳಾಮುಖಿ ಅಂತ ದಶಮಹಾವಿದ್ಯೆಗಳಲ್ಲಿ ಒಂದು ಅದರ ಪ್ರಯೋಗ ಮಾಡಿ ಎದುರಾಳಿಗಳ ವಾಗ್ಬಂಧ ಮಾಡ್ತಾರೆ ಅಂತ ನಡೆಯೋದಕ್ಕಾಗಲ್ಲ ಅಂತ ವಾಗ್ಬಂಧ ಇಲ್ಲ ಅದಕ್ಕಿಂತ ಇನ್ನೊಂದಿದೆ ಅದರಲ್ಲಿ ಆ ಸೀರೀಸ್ ಮೇಲೆ ಚಿನ್ನ ಮಸ್ತ ಅಂತ ಇದೆ ತಲೆ ಕತ್ತರಿಸ್ಬಿಡ್ಬೋದು ಅದರಲ್ಲಿ ಇನ್ನೊಂದು ಅಕ್ಷರ ಬಾಕಿ ಇದೆ